ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಬರುವ ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರು ಪ್ರಕಾರ ಯಾರ್ಯಾರಿಗೆ ಯಾವ ರೀತಿಯಾದ ರಿಸಲ್ಟ್ ಬರುವುದು ಅದರ ಬಗ್ಗೆ ಮಾತಾಡಿದೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರುವುದಿಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಬಂದ್ಮೇಣ ಮೇಳ ನಿನ್ನೆ ತಾರೀಕು ಎರಡು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಜನಿಸೋರಿಗೆ ಬರುವ ವರ್ಷ ಹೇಗಿರುತ್ತೆ ಅದರ ಬಗ್ಗೆ ಹೇಳಿದ್ದೇನೆ ಆಲ್ರೆಡಿ ನಿನ್ನೆ ಪ್ರೆಡಿಕ್ಟ್ ಮಾಡಿದ್ದೇನೆ ನಾನು ತೊ ಅವರಿಗೆ ಭಾಳ ಚೆನ್ನಾಗಿರುತ್ತೆ ಅಂತ ತೋ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನಿನ್ನೆ ಸಂಚಿಕೆಯನ್ನು ನೋಡ್ಕೊಳ್ಳಿ ನನ್ನ ವಾಟ್ಸಪ್ ಪೇಜಲ್ಲಿ ಸಂಚಿಕೆ ಇರುತ್ತೆ ಅಥವಾ ದೈಜಿ ವಾಲ್ನ ಯೂಟ್ಯೂಬಲ್ಲಿ ಈ ಸಂಚಿಕೆ ಇರುತ್ತೆ ಸೊ ಅದನ್ನು ಹೋಗಿ ಖಂಡಿತ ನೋಡಿಕೊಳ್ಳಿ ನಿಮ್ಮ ನಿಮ್ಮ ಭವಿಷ್ಯವನ್ನು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಭವಿಷ್ಯನ ಖಂಡಿತ ನೀವು ತಿಳ್ಕೊಳ್ಬೋದು ಓಕೆ ನಾನು ನಿನ್ನೆ ಹೇಳಿದೆ ನಿಮಗೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಜನಿಸಿದವರಿಗೆ ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಹೇಳ್ತೇನೆ ತೊ ಎಲ್ಲೊಂದು ಕಡೆ ಸ್ವಲ್ಪ ಕಾನೂನು ಪ್ರಕಾರ ಪ್ರಾಬ್ಲಮ್ ಆಗ್ಬೋದು ಪ್ರೀತಿ ಪ್ರೇಮ ಅದು ಇದು ಅಂತ ತಲೆಗೆಡ್ಸ್ಕೊಳ್ಬೋದು ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ವ್ಯವಹಾರ ಮಾಡಿ ಕೂಡ ಕೈ ಸುಟ್ಕೊಳ್ಳುವಂಥ ಸಾಧ್ಯತೆ ತೀರಾ ಜಾಸ್ತಿ ನಾನು ಹೇಳ್ತೇನೆ ನಿಮಗೆ ಯಾರೆಲ್ಲ ಎರಡು ಎರಡನೇ ತಾರೀಕು ಎರಡನೇ ಸೀರೀಸಲ್ಲಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಜನಿಸೋರು ಏಪ್ರಿಲ್ ತಿಂಗಳಲ್ಲಿ ಜನಿಸೋರು ದಯವಿಟ್ಟು ಯಾವುದೇ ಹೊಸ ವ್ಯವಹಾರಗಳಿಗೆ ಕೈ ಹಾಕಲಿಕ್ಕೆ ಹೋಗಬೇಡಿ ಪರಾಯ ವ್ಯಕ್ತಿಗಳು ಅಂದರೆ ಹೊರಗಿನ ವ್ಯಕ್ತಿಗಳ ವಿಚಾರದಲ್ಲಿ ಬಹಳ ಗಮನ ಕೊಡಿ ಯಾರು ಬಂದು ನಿಮ್ಮನ್ನು ಮೋಸಗೊಳಿಸುವಂತ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಪ್ರೀತಿ ಪ್ರೇಮ ಅಂತ ತಲೆಗೆಡ್ಸಿಕೊಳ್ಳಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಅನೇಕ ತೊಂದರೆಗಳು ಕ್ರಿಯೇಟ್ ಆಗುತ್ತೆ ನಿಮಗೆ ಅನಂತರ ಕೋರ್ಟ್ ಕಚೇರಿ ಕೇಸ್ ಕೂಡ ಬರುವಂತ ಸಾಧ್ಯ ತೀರಾ ತೀರಾ ಜಾಸ್ತಿ ನಿಮ್ಮ ವ್ಯವಹಾರದಲ್ಲಿ ಬಹಳ ಗಮನ ಕೊಡಿ ಅದರ ಜೊತೆಗೆ ಮುಂಚೆ ಏನನ್ನ ಮಾಡ್ಕೊಂಡು ಬರ್ತಾ ಇದೆ ದಯವಿಟ್ಟು ಅದನ್ನೇ ಫಾಲೋ ಮಾಡ್ತಾ ಹೋಗಿ ಹೊಸ್ತಿ ಯಾವುದಕ್ಕೂ ಕೈ ಹಾಕುವಂಥ ಕೆಲಸ ಬೇಕಾಗಿಲ್ಲ ಓಕೆ ಅದೇ ರೀತಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಮೇ ತಿಂಗಳಲ್ಲಿ ಜನಿಸೋರು ನಿಜವಾಗಿ ಬಹಳ ಫೇವರಬಲ್ ಪೀರಿಯಡ್ ಅಂತ ಹೇಳ್ತೇನೆ ಎಂಜಾಯ್ ಮಾಡ್ತಿರೋ ಲೈಫನ್ನು ಜೊತೆಗೆ ಕೆಲಸದಲ್ಲಿ ಚೇಂಜಸ್ ಬರುತ್ತೆ ಯಾವುದೋ ಒಂದು ವಿಚಾರದಲ್ಲಿ ಚೇಂಜಸ್ ಬರುತ್ತೆ ನಿಮಗೆ ಯಾವ ಮನೋ ಇಚ್ಛೆ ಉಂಟು ಅದೆಲ್ಲ ಪೂರೈಕೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಟ್ಟಾರೆ ನೋಡಲಿಕ್ಕೆ ವಿಶೇಷವಾಗಿ ಹೇಳಬೇಕಾದ್ರೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಬರುತ್ತೆ ಒಳ್ಳೆ ಕೆಲಸ ಸಿಕ್ಕಿಲ್ಲ ಕೆಲಸದಲ್ಲಿ ಪ್ರಮೋಷನ್ ಆಗಿಲ್ಲ ಕೂಡ ಓದಾಡ್ತಾ ಇದ್ದೀನಿ ಅಥವಾ ಅಂಥವರಿಗೆಲ್ಲ ಮೇ ತಿಂಗಳಲ್ಲಿ ಯಾರು ಜನಿಸಿದಾರೆ ಅವರಿಗೆ ಬಹಳ ಫೇವರಬಲ್ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅದೇ ರೀತಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕುನವರು ಜೂನ್ ತಿಂಗಳಲ್ಲಿ ಜನನಾಗಿದ್ದಾರೆ ಅಂತ ಇಟ್ಕೊಳ್ಳೋಣ ಅಲ್ವಾ ಜೂನ್ ತಿಂಗಳಲ್ಲಿ ಜನ ಯಾವುದೇ ವರ್ಷದ ಜೂನ್ ತಿಂಗಳಲ್ಲಿ ಜನನಾಗಿದ್ದಾರೆ ಅಂತ ಇಟ್ಕೊಂಡಾಗ ಅವರಿಗೂ ಕೂಡ ಬಹಳ ಫೇವರೇಬಲ್ ರಿಸಲ್ಟ್ ಇರುತ್ತೆ ಯಾರಿಗೆಲ್ಲ ಮದುವೆ ಆಗಬೇಕು ಮನೆ ಆಗಬೇಕು ಜಾಗ ತಗೊಳ್ಬೇಕು ವಾಹನ ತಗೊಳ್ಬೇಕು ಮಕ್ಕಳೇ ಆಗಲಿಲ್ಲ ಅಥವಾ ಇನ್ನೇ ಇನ್ಯಾವುದು ಸಮಥಿಂಗ್ ಪ್ರಾಬ್ಲಮ್ ರೈಟಾ ತೊ ಅದಿದ್ರು ಅದು ಖಂಡಿತ ಅದರಲ್ಲೆಲ್ಲ ನಿವಾರಣೆ ಆಗುತ್ತೆ ಅದು ಒಂದು ಒಳ್ಳೆ ಪ್ರಾಸ್ಪೆರಿಟಿ ತರುವಂಥ ಒಂದು ಇಯರ್ ಆಗಿರ್ತದೆ ತುಂಬ ಚೆನ್ನಾಗಿರ್ತೀರ ಲೈಫನ್ನು ಎಂಜಾಯ್ ಮಾಡ್ತೀರಾ ಇಷ್ಟವರೆಗೆ ಆಗದಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಡೀಲಿಕ್ಕೆ ಸ್ಟಾರ್ಟ್ ಆಗ್ತವೆ ಯಾರಿಗೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಜೂನ್ ತಿಂಗಳಲ್ಲಿ ಜನಿಸಿದವರಿಗೆ ತುಂಬಾ ಚೆನ್ನಾಗಿರುತ್ತೆ ಎಂಜಾಯ್ ಮಾಡುವಂಥ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಜಾಸ್ತಿ ನಿಮ್ಮೆಲ್ಲ ಆಸೆ ಆಕಾಂಕ್ಷೆ ಇಚ್ಛೆಗಳು ಈಡೇರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆರೋಗ್ಯದ ಬಗ್ಗೆ ಮಾತ್ರ ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟು ಲೋನೆಲ್ಲ ಸಿಗುತ್ತೆ ನಿಮಗೆ ತುಂಬಾ ಲೋನನ್ನು ಪಡ್ಕೊಂಡಾಗ ಮುಂದಿನ ವರ್ಷ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ತುಂಬ ಲೋನನ್ನು ಪಡ್ಕೊಳ್ಬೇಡಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟೇ ಲೋನನ್ನ ಪಡ್ಕೊಂಡು ನಿಮ್ಮ ಜೀವನವನ್ನ ನಡೆಸಲಿಕ್ಕೆ ಪ್ರಯತ್ನ ಮಾಡಿ ಅದು ಕೂಡ ಜರೂರತ್ ಇದ್ದರೆ ಮಾತ್ರ ಅನ್ಯಥಾ ಪಡ್ಕೊಳ್ಳಿಗೆ ಹೋಗಬೇಡಿ ಅಂತ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ಗುರುಗಳೇ ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ ನಾನು ಶಿವಮೊಗ್ಗದಿಂದ ಪೂರ್ಣಿಮಾ ಶೆಟ್ಟಿ ಅಂತೇಳಿ ಸರಿ ಯಾರ್ ಬಗ್ಗೆ ತಿಳ್ಕೊಬೇಕಮ್ಮ ಅಮ್ಮ ತಂಗೆ ಮಗಳ ಬಗ್ಗೆ ಕೇಳಬೇಕಿತ್ತು ಸರಿ ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ ಅಮೃತ ಶಕ್ತಿ ಓಕೆ 21 4 ಹು ಹು ಏರ್ ಸರ್ ಜನ್ನಂದೋ ಹು ಹೇಳಿಮ್ಮ ಏ 245 ಯಾವಾಗ ಅಮ್ಮ ಮಧ್ಯಾಹ್ನ ರಾತ್ರಿಯೋ ಮಧ್ಯಾಹ್ನ ಮಧ್ಯಾಹ್ನ ಓಕೆ ಅವರ ಹೆಸರು ನಮ್ಮ ಅಮೃತ ಅಮೃತ ಶಕ್ತಿ ಓಕೆ ಏನು ತಿಳ್ಕೋಬೇಕು ಅಮ್ಮ ಹೇಳಿ ಬಿಡಿ ಜ್ಯೇಷ್ಠ ನಕ್ಷತ್ರ ಪುಷ್ಟಿದರ ರಾಶಿ ಜಾತಕ ಹೇಳಿಮ್ಮ ಆರೋಗ್ಯ ಹೇಗೆ ಉಂಟಮ್ಮ ಈಗ ಅಲರ್ಜಿ ಹೇಗಮ್ಮ ಸರಿ ಆಗ್ಬೋದು ರೈಟ್ ಡಾಕ್ಟರ್ ಗೆ ತೋರಿಸಿ ಸಲಹೆ ಪಡ್ಕೊಳ್ಳಿಮ್ಮ ಅದೇನು ದೊಡ್ಡ ಸಮಸ್ಯೆ ಅಂತೂ ಅಲ್ಲ ಡಾಕ್ಟರ್ಗೆ ಅವ್ರಿಗೆ ಕೇತು ದೇಶ ನಡೀತಾ ಉಂಟಮ್ಮ ಇವಾಗ ಗಣಪತಿ ಟೆಂಪಲ್ಗೆ ಕರ್ಕೊಂಡು ಹೋಗ್ಬೇಕಮ್ಮ ಯಾವಾಗ್ಲೂ ಕೂಡ ಮಂಗಳವಾರ ದಿವಸ ಆಯ್ತಾ ಗಣಪ ಡೆಲ್ಲಿಗೆ ಕರ್ಕೊಂಡೋದಾಗ ಈ ಜಾತಕ ಚೆನ್ನಾಗಿ ಮುಂದುವರೆಸಿ ಪರವಾಗಿಲ್ಲ ಅಮೃತ ಅಂತ ಹೆಸರಿಟ್ಟಿದ್ದಾರೋ ಹಠ ಹಠ ಅಂತೂ ಇದ್ದೇ ಇರ್ತದೆ ಹಠ ಮಾಡಿಯೇ ಮಾಡ್ತಾಳೆ ಅವಳಿಗೆ ಹೇಗೆ ಬೇಕು ಹಾಗೆ ಹೋಗ್ತಾಳೆ ಬಟ್ ಇಟ್ಸ್ ಆ ಮಚ್ ಬೆಟರ್ ಜಾತಕ ತುಂಬ ಒಳ್ಳೆ ಜಾತಕ ತೊಂದರೆ ಇಲ್ಲ ತುಂಬಾ ಚೆನ್ನಾಗಿ ಹೋಗ್ತಾಳೆ ಅನ್ನೋ ಇಂಡಿಕೇಶನ್ ಇದೆ ಅವಳು ಅವಾಯ್ಡ್ ಯಾವ್ದ್ರಲ್ಲಿ ಮಾಡಬೇಕು ಮೊಬೈಲ್ ಅನ್ನ ಕಂಟ್ರೋಲ್ ಮಾಡಬೇಕು ಒಂದ್ ವೇಳೆ ಮೊಬೈಲ್ ಹುಡಿದಾದ್ರೆ ಸ್ವಲ್ಪ ಕಂಟ್ರೋಲ್ ಆಗಬೇಕು ಮೊಬೈಲಲ್ಲಿ ಸ್ವಲ್ಪ ಸ್ನೇಹಿತರ ಜೊತೆ ಇದ್ದಾಗ ಬೇರೆ ಯಾವುದೇ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗುವಂಥದ್ದು ಇಲ್ಲ ಜಾತಕದಲ್ಲಿ ಕೇತು ದೇಶ ನಡೆಯೋದ್ರಿಂದ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವ ಸಾಧ್ಯತೆ ತೀರಾ ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ಹೊರಗಿನ ವಸ್ತುಗಳನ್ನ ಅದಷ್ಟು ಕಡಿಮೆ ತಿರಲಿಕ್ಕೆ ಕೊಡಿ ವಾರಕ್ಕೊಮ್ಮೆ ಎರಡು ಸರಿ ಓಕೆ ಪ್ರಾಬ್ಲಮ್ ಇಲ್ಲ ಬಟ್ ಅದ್ರ ಜೊತೆಗೆ ಗಣಪತಿ ಟೆಂಪಲ್ಗೆ ಕರ್ಕೊಂಡು ಹೋಗಿ ಗರಿಕೆ ಇಟ್ಟು ಪೂಜೆ ಮಾಡ್ಕೊಂಡು ಬರಬೇಕಾದಂಥ ಅನಿವಾರ್ಯತೆ ಸಷ್ಟನ್ನು ಮಾಡಿಕೊಂಡಾಗ ಈ ಜಾತಕ ಬಹಳ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಜಾತಕ ಅದು ಡೋಂಟ್ ವರಿ ಒಳ್ಳೇದಾಗುತ್ತೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಪರವಾಗಿಲ್ಲ ಬಟ್ ಅವರಿಗೆಲ್ಲ ಸ್ವಲ್ಪ ಈ ರೀಸರ್ಚ್ ಫೀಲ್ಡಲ್ಲೆಲ್ಲ ತುಂಬ ಮುಂದುವರಿಯುತ್ತ ಇಂಡಿಕೇಶನ್ ಉಂಟು ಬಟ್ ಅದ್ರ ಜೊತೆಗೆ ಆ ಆಧ್ಯಾತ್ಮಲ್ಲಿ ಹೋಗುವಂಥದ್ದು ಅವರು ಮನೆಯಲ್ಲಿದ್ದವ್ರಿಗೆನೆ ಸಲಹೆ ಕೊಡ್ತಾರೆ ಈ ಮಗಳು ಯಾರು ಅಮೃತ ಓಕೆನಾ ಮನೆಯಲ್ಲಿದ್ದವ್ರಿಗೆ ಸಲಹೆ ಕೊಡ್ತಾರೆ ಇಂಥ ಪರಿಸ್ಥಿತಿ ಅದಕ್ಕೋಸ್ಕರ ಪರವಾಗಿಲ್ಲ ಅಂತ ಹೇಳಿದ್ರೆ ಅವಳಿಗೆ ಬುದ್ಧಿ ಮತ್ತೆ ಎಲ್ಲ ಚೆನ್ನಾಗಿದೆ ಎಲ್ಲ ಹೆಸರು ಕೂಡ ಚೆನ್ನಾಗಿ ಇಟ್ಟಿದ್ದಾರೆ ಸೊ ಡೋಂಟ್ ವರಿ ನಾನು ಹೇಳಿದೆ ಒಂದು ಸಣ್ಣ ರೆಮಿಡಿ ಹೇಳಿದ್ದೇನೆ ಅದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ಒಳ್ಳೆ ರಿಸಲ್ಟ್ ಬರ್ತದೆ ಒಳ್ಳೇದಾಗ್ಲಿತ್ತ ರೈಟಾ ಎಸ್ ಅಮ್ಮ ಓಕೆ ಬಂದ್ಮೇಣ ಓಕೆ ಗೊತ್ತಾಯ್ತು ಈಗ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಜೂನಲ್ಲಿ ಜನನಾದವರಿಗೆ ಖಂಡಿತವಾಗಿ ಪ್ರಾಸ್ಪರಿಟಿ ಬರುತ್ತೆ ಅದೇ ರೀತಿ ಜುಲೈಯಲ್ಲಿ ಜನನಾದವರಿಗೆ ಎರಡು ಹತ್ತು ಹತ್ತೊಂಬತ್ತು ಇಪ್ಪತ್ತೊಂಬತ್ತನೇ ತಾರೀಕು ಜುಲೈ ತಿಂಗಳಲ್ಲಿ ಜನನಾಗಿದೆ ಖಂಡಿತ ಬಹಳ ಬಹಳ ನೆಗೆಟಿವ್ ಎನರ್ಜಿ ಅಂತ ಹೇಳ್ತೇನೆ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳನ್ನು ಎದುರಿಸ್ಬೋದು ಮೋಸ ಕೂಡ ಹೋಗ್ಬೋದು ಕೆಲವೊಮ್ಮೆ ಬ್ಯಾಂಕಲ್ಲಿ ಹಣ ಉಂಟು ಎಲ್ಲ ಉಂಟು ಬಟ್ ನಮಗೆ ಖರ್ಚು ಮಾಡಲಿಕ್ಕೇ ಹಣ ಇಲ್ಲ ಅಥವಾ ಎಫ್ ಡಿ ಮಾಡಿಟ್ಟಿದ್ರೆ ಅದನ್ನು ಕೂಡ ತೆಗೀಬೇಕಾದ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅಂದರೆ ಒಟ್ಟಾರೆ ನೋಡಲಿಕ್ಕೆ ಹೋದರೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ಸಾಲ ಸೋಲದ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ಸಮಸ್ಯೆಗಳನ್ನು ಅನುಭವಿಸ್ತಿರೋ ಇಂಡಿಕೇಶನ್ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರೋ ಓಕೆನಾ ಆನಂತರ ಎರಡು ಹತ್ತು ಹತ್ತೊಂಬತ್ತು ಇಪ್ಪತ್ತೆರಡನೇ ತಾರೀಕಿನವರು ಆಗಸ್ಟ್ ತಿಂಗಳಲ್ಲಿ ಜನನಾಗಿದ್ದರೆ ಪರವಾಗಿಲ್ಲ ಅಂತ ಹೇಳ್ತೇನೆ ಏನಾದರೂ ಒಂದು ಚೇಂಜಸ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ಏನಾದರೂ ಒಂದು ಒಳ್ಳೆ ದಾರಿಯನ್ನು ಕಂಡುಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬಟ್ ಮೆಹನತ್ ಮಾಡಬೇಕಾಗುತ್ತೆ ಶ್ರಮ ಪಡಬೇಕಾಗುತ್ತೆ ಶ್ರಮಪಟ್ಟ ನಂತರ ನಿಮ್ಮ ಪಾಲಿಗೆ ಅದೆಲ್ಲವೂ ಕೂಡ ದಕ್ಕುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಹೊಸ ಕೆಲಸದಲ್ಲಿ ಹೋಗುವಂಥ ಯೋಗ ಭಾಗ್ಯ ಕೂಡ ಖಂಡಿತ ಉಂಟು ಆಗಸ್ಟಲ್ಲಿ ಜನನಾದವರಿಗೆ ವರಿ ಮಾಡುವಂಥ ಆಗುತ್ತೆ ಇಲ್ಲ ಅದೇ ರೀತಿ ಎರಡು ಹನ್ನೊಂದು ಹತ್ತೊಂಬತ್ತು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ತಾರೀಕಿನಲ್ಲಿ ಹುಟ್ಟಿದವರು ಅದರಲ್ಲೂ ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದವರು ಪರವಾಗಿಲ್ಲ ಇದು ಕೂಡ ಒಳ್ಳೆ ಪಿರಿಯಡೆ ಆದರೂ ಕೂಡ ಏನಾಗುತ್ತೆ ಏನಾದರೂ ಒಂದು ದೊಡ್ಡ ಸಮಸ್ಯೆ ಇದೆ ಅದು ಎಂಡ್ ಆಗ್ಬೋದು ಅದು ಸಮಸ್ಯೆಗಳು ನಿವಾರಣೆ ಆಗ್ಬೋದು ಆ ಸಮಸ್ಯೆಗೆ ಸಂಬಂಧಿತ ಭೂಮಿ ವಿಚಾರ ಮನೆ ವಿಚಾರ ಅಥವಾ ಯಾವುದಾದ್ರೂ ಕೂಡ ಒಂದು ವ್ಯಾಜ್ಯದ ವಿಚಾರ ಏನಾದರೂ ಒಂದು ಸಮಸ್ಯೆ ಅಲ್ಲಿ ಎಂಡಾಗಿ ಹೊಸದು ಸ್ಟಾರ್ಟ್ ಆಗುವಂಥ ಯೋಗ ಭಾಗ್ಯ ಆ ಸ್ವಲ್ಪ ಯಾರ ಜೊತೆ ಕೂಡ ಫೈಟಿಂಗ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ತುಂಬಾ ಕೋಪಯುಕ್ತರಾಗಿ ಮಾತಾಡಬೇಡಿ ಸಿಟ್ಟು ಮಾಡ್ಕೊಳ್ಬೇಡಿ ಅನ್ಯಥ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಇಷ್ಟನ್ನು ಮಾಡಿ ಪೇಷನ್ಸ್ ಇಟ್ಕೊಂಡಾಗ ಖಂಡಿತ ಸೆಪ್ಟೆಂಬರ್ ತಿಂಗಳಲ್ಲಿ ಜನನಾದ ಜನನಾದವರಿಗೆ ಒಳ್ಳೆಯ ಅಂತೂ ಖಂಡಿತ ಬಂದೇ ಬರುತ್ತೆ ನೆಕ್ಸ್ಟ್ ಯಾರೆಲ್ಲ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ಜನನಾಗಿದ್ದಾರೆ ಮೇ ಬಿ ಒಳ್ಳೆ ರಿಸಲ್ಟ್ ಅಂತ ಹೇಳ್ತೇನೆ ಪರವಾಗಿಲ್ಲ ಲೈಫಲ್ಲಿ ಹೊಸತನವನ್ನು ಕಾಣ್ತೀರಾ ಏನಾದರೂ ಹೊಸ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಅದೇನೋ ಒಂದು ಹೊಸತನ ಹೊಸತನದಿಂದ ಮುಂದುವರೆದ ಯೋಗ ಇದೆ ಅದು ಯಾವ ರೀತಿ ಕೂಡ ಹೊಸತನ ಬರ್ಬೋದು ಮದುವೆ ಆಗಿ ಬರ್ಬೋದು ಮಕ್ಕಳಾಗಿ ಬರ್ಬೋದು ಮನೆ ಕಟ್ಟಿ ಬರ್ಬೋದು ದೂರ ಪ್ರಯಾಣ ಮಾಡಿ ಬರ್ಬೋದು ಹೊಸ ಕೆಲಸಕ್ಕೆ ಹೋಗಿ ಬರುದು ಏರ್ಲಿ ಅಂದರೂ ಕೂಡ ಒಂದು ಹೊಸ ಜೀವನವನ್ನು ಆರಂಭಿಸುವಂತಹ ಯೋಗ ಭಾಗ್ಯ ಅಕ್ಟೋಬರ್ ತಿಂಗಳು ಹುಟ್ಟಿದವರಿಗೆ ಖಂಡಿತ ಇದ್ದೇ ಇರುತ್ತೆ ಅದೇ ರೀತಿ ನವೆಂಬರ್ ತಿಂಗಳು ಹುಟ್ಟಿದವರಿಗೆ ಎರಡು ಹನ್ನೊಂದು ಇಪ್ಪತ್ತೊಂದನೇ ತಾರೀಕು ತಿಂಗಳು ಹುಟ್ಟಿದ್ದಾರೆ ಪ್ರಾಬ್ಲಮ್ ಆಗ್ಬೋದು ನಿಮಗೆ ತುಂಬಾ ಸುಲಭ ಅಲ್ಲ ಹಣಕಾಸಿನ ವಿಚಾರ ಎಳೆದಾಟ ಶುರುವಾಗುತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇಲ್ಲಿ ಕೂಡ ಮೋಸ ಹೋಗುವಂತಹ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಲಿಕ್ವಿಡ್ ಮನೆಗೆ ತೊಂದರೆ ಆನಂತರ ಕುಟುಂಬ ಕೌಟುಂಬಿಕ ರೀತಿಯಲ್ಲಿ ತೊಂದರೆಗಳನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಉಂಟು ಅಂತ ಹೇಳ್ತೇನೆ ನಿಮ್ಮ ತಂದೆ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ವ್ಯತ್ಯಯಗಳು ಉಂಟಾಗುವಂಥದ್ದು ಅದರ ಬಗ್ಗೆ ಕೂಡ ಗಮನ ಕೊಡಿ ಅಂತ ಹೇಳ್ತೇನೆ ನಿಮಗೆ ಒಳ್ಳೆ ಪೀರಿಯಡ್ ಅಲ್ಲ ಅಂತ ಹೇಳ್ತೇನೆ ಸೊ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಮ್ಯಾನೇಜ್ ಮಾಡಬೇಕಾದ ಅನಿವಾರ್ಯತೆ ಉಂಟು ಒಟ್ಟಾರೆ ಆರ್ ಓವರ್ ಆಲ್ ಒಳ್ಳೆ ಪೀರಿಯಡೇ ಪರವಾಗಿಲ್ಲ ಬಟ್ ಅಲ್ಲಿ ಜನಿಸೋರಿಗೆ ಸ್ವಲ್ಪ ಅಪ್ಸ್ಟಕಲ್ಸ್ ಆಗುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅದೇ ರೀತಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ನೋಡಿ ಡಿಸೆಂಬರ್ ತಿಂಗಳಲ್ಲಿ ಜನನ ಆಗಿದ್ದಾರೆ ಅಂದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಇದೆ ಫೇವರಬಲ್ ರಿಸಲ್ಟ್ ಬರುತ್ತೆ ಲೈಫನ್ನು ಎಂಜಾಯ್ ಮಾಡ್ತಾರೆ ಅಥವಾ ಅವ್ರಿಗೆ ಏನಾದರೂ ಕಲಿಬೇಕು ಹೈಯರ್ ಎಜುಕೇಷನ್ ಮಾಡಬೇಕು ಬೇರೆ ಯಾವುದೋ ಗುರುಗಳ ಹತ್ರ ಹೋಗಿ ಕಲಿಬೇಕು ಅಥವಾ ವಿದೇಶ ಪ್ರಯಾಣ ಮಾಡಬೇಕು ದೂರ ಹೋಗಬೇಕು ಅಬಂಡೆನ್ಸ್ ಬೇಕು ಅಭಿವೃದ್ಧಿ ಬೇಕು ಅಥವಾ ಅದಕ್ಕೆಲ್ಲದಕ್ಕೂ ಕೂಡ ಬಹಳ ಫೇವರಬಲ್ ಒಂದು ರಿಸಲ್ಟ್ ಇರ್ತದೆ ಡಿಸೆಂಬರ್ ತಿಂಗಳಲ್ಲಿ ಜನನಾದವ್ರಿಗೆ ಖಂಡಿತ ಅದಕ್ಕೆ ಬೇಕಾಗಿರೋರು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಒಳ್ಳೆ ರಿಸಲ್ಟನ್ನು ಪಡೆದೇ ಪಡ್ತೀರ ಎಂಜಾಯ್ ಕೂಡ ಮಳೆ ಮಾಡ್ತೀವಿ ರೈಟ್ ತಾನೇ ಓಕೆ ಗೊತ್ತಾಯ್ತು ಇದು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ನೀವು ಪ್ರತಿ ತಿಂಗಳಲ್ಲಿ ಜನಿಸಿದವರಿಗೆ ಬರುವ ವರ್ಷದ ಒಂದು ರಿಸಲ್ಟನ್ನು ಹೇಳಿಕೊಟ್ಟಿದ್ದೇನೆ ಸಂಕ್ಷೇಪವಾಗಿ ಹೇಳಿಕೊಟ್ಟಿದ್ದೇನೆ ಓವರ್ ಆಲ್ ಕೂಡ ಹೇಳಿದ್ದೇನೆ ತು ಇದು ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ತೋ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬನೇ ತಾರೀಕು ಜನಿಸ್ತೀರಿ ಬರುವ ವರ್ಷದಂತೂ ಫೇವರೇಬಲ್ ಅಂತ ಆಗಿ ಆಗುತ್ತೆ ಓವರ್ ಆಲ್ ಫೇವರೇಬಲ್ ಆಗುತ್ತೆ ಆನಂತರ ಆಯಾ ತಿಂಗಳಲ್ಲಿ ಸ್ವಲ್ಪ ವ್ಯತ್ಯಯಗಳು ಬರ್ತಾ ಇರ್ತವೆ ಬಟ್ ಮ್ಯಾನೇಜಬಲ್ ಎಲ್ಲವೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ನೀವು ಹೋಗುವಂಥ ಯೋಗ ಬಗೆ ಇದೆ ಅದನ್ನು ಮಾಡ್ಕೊಂಡು ತುಂಬ ಚೆನ್ನಾಗಿರ್ತಾರೆ ನೆಕ್ಸ್ಟ್ ಬಂದಮೇಲೆ ಗುರುವಿನ ತಾರೀಕು ಗುರುವಿನ ತಾರೀಕು ಬಂದು ಯಾವುದು ಇರ್ತದಪ್ಪ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ರೈಟ್ ಆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಈ ಜನಿಸಿದವರಿಗೆ ಮುಂದಿನ ವರ್ಷ ಯಾವ ರೀತಿ ಇರ್ತದೆ ಮಾತಾಡಿದಿನ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಅಲ್ಲ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಣ ಹಲೋ ಹಲೋ ನಮಸ್ತೆ ಹಾ ನಮಸ್ತೆ ಯಾರ್ ಮಾತಾಡ್ತಿದ್ರಮ್ಮ ಎಲ್ಲಿಂದ ನಾವು ಇಲ್ಲಿ ಸಂತೆಯಿಂದ ಮೀನಾಕ್ಷಿ ಅಂತ ಎಲ್ಲಿಂದಮ್ಮ ಶೇಣವ್ ಸಂತೆಯಿಂದ ಮೀನಾಕ್ಷಿ ಸಂತೆ ಶನಿವಾರ ಸಂತೆಯಿಂದ

ಆಯ್ತಮ್ಮ ರೋಷನ್ ಅಂತ ಹೆಸರು ಇದೆ ಪರವಾಗಿಲ್ಲ ಓಕೆ ಸ್ವಾತಿ ನಕ್ಷತ್ರ ತುಲಾರಾಶಿ ಜಾತ ಅದೇ ತಿಳ್ಕೊಳ್ಬೇಕು ಬಿಟ್ಟು ಮುಂದೆ ಬಂದ್ಮೇಣ ಅಥವಾ ಮೂರು ಹನ್ನೆರಡು ಇಪ್ಪತ್ತು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಸೊ ಈ ತಾರೀಕಲ್ಲಿ ಜನಿಸಿದವರಿಗೆ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಬರುವ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಸ್ ಮಚ್ ಬೆಟ್ರ್ ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಬಟ್ ಒನ್ ಥಿಂಗ್ ಏನು ಗೊತ್ತಾ ಆ ಮೂರು ಹನ್ನೆರಡು ಇಪ್ಪತ್ತು ಮೂರು ಹನ್ನೆರಡು ಇಪ್ಪ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಜನಿಸೋರಿಗೆ ಬರುವ ವರ್ಷ ಬಹಳಷ್ಟು ಆಧ್ಯಾತ್ಮಲಿ ಹೋಗಬೇಕಾದಂಥ ಅನಿವಾರ್ಯತೆ ಉಂಟು ಅದು ಮಾಡಿದರೆ ಖಂಡಿತವಾಗಿ ಅದು ಫೇವರೇಬಲ್ ರಿಸಲ್ಟನ್ನು ಕೊಟ್ಟೇ ಕೊಡುತ್ತೆ ನಿಮಗೋಸ್ಕರ ಒಂದು ಚಿಕ್ಕ ಸೂಚನೆ ಈ ರೀತಿ ಭವಿಷ್ಯ ಎಲ್ಲ ಉಂಟಲ್ಲೋ ಕೇಳುವಂಥ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ನಾನು ನಿಮ್ಮ ಮನೆಯಲ್ಲಿ ಕೂತಿಲ್ಲ ಅಥವಾ ನಾನು ಆಫೀಸಲ್ಲಿ ಕೂತಿಲ್ಲ ಭವಿಷ್ಯದ ಬಗ್ಗೆ ಹೇಳಿಕೆ ನನಗಂತೂ ಇಲ್ಲಿ ಅಂತೂ ಸಾಧ್ಯ ಇಲ್ಲ ರೈಟ್ ತಾನೇ ಅದು ಬೇಕು ಪರ್ಸನಲ್ ಆಗಿ ಬಂದು ಭೇಟಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಿಮಗೆ ತುಂಬ ಸಮಸ್ಯೆ ಆಗ್ತಾ ಉಂಟು ಆ ಸಮಸ್ಯೆ ಬಗ್ಗೆ ಕೇಳಿ ನನಗೆ ತುಂಬ ಸಮಸ್ಯೆ ಆಗ್ತಾ ಉಂಟು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಹಣಕಾಸು ತೊಂದರೆ ಇದೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಇದೆ ಮದುವೆ ಆಗ್ತಾ ಇಲ್ಲೋ ಇಂಥದ್ದೇನಾದರೂ ಒಂದು ಸಮಸ್ಯೆ ಇದ್ರೆ ಅದನ್ನು ಇಟ್ಕೊಂಡು ಕರೆ ಮಾಡಿದಾಗ ಮೇ ಬಿ ನಾನು ಒಳ್ಳೆ ಒಳ್ಳೆ ರೀತಿಯಲ್ಲಿ ನಿಮಗೆ ಆನ್ಸರ್ ಮಾಡುವಂಥ ಸಾಧ್ಯ ಅಂದರೆ ಭವಿಷ್ಯ ಹೇಳಿ ಕೂತ್ಕೊಂಡು ನಾನು ಮನೆಯಲ್ಲಿ ಅಂತೂ ಕೂತಿಲ್ಲ ರೈಟ್ ತಾನೇ ಓಕೆನಾ ಸೊ ಇದು ಕಾಮನ್ ಸೆನ್ಸ್ನ ಮಾತು ಅಂತ ಹೇಳಿ ನಿಮಿಷದಲ್ಲಿ ಎಲ್ಲವೂ ಮುಗಿಬೇಕು ರೈಟ್ ಓಕೆ ನಾನು ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮಕ್ಕಳ ಭವಿಷ್ಯ ಅಷ್ಟು ಚೀಪ್ ಅಂತೂ ಆಗಿರ್ಲಿಕ್ಕಿಲ್ಲ ನಾನು ಒಂದು ನಿಮಿಷದಲ್ಲಿ ಪ್ರೆಡಿಕ್ಟ್ ಮಾಡುವಷ್ಟು ಓಕೆನಾ ಅರ್ಥ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿರುತ್ತೆ ಒಳ್ಳೇದಾಗಲಿ ಓಕೆ ನೆಕ್ಸ್ಟ್ ಬಂದ್ಬೇಡ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತೇ ತಾರೀಕು ಜನಿಸಿದ್ರು ಗುರುವಿನ ಆಧಿಪತ್ಯದಲ್ಲಿರುವವರು ಇವರು ಯಾವಾಗಲೂ ಕೂಡ ಒಂದು ನಾಲೆಜ್ ಅನ್ನು ಪಡ್ಕೊಳ್ತಾರೆ ಗುರುವಿನ ಆಧಾರ ಆದಿತ್ಯಲ್ಲಿ ಹೋಗ್ತಾರೆ ಪರವಾಗಿಲ್ಲ ಬಟ್ ಬರುವ ವರ್ಷಕ್ಕೆ ಸಂಬಂಧಪಟ್ಟಂತೆ ಇವರಿಗೆ ಬಹಳ ಒಳ್ಳೆ ರಿಸಲ್ಟನ್ನು ಕೊಡುವಂತಹ ಯೋಗ ಭಾಗ್ಯ ಇದೆ ಬಟ್ ಆಧ್ಯಾತ್ಮಲ್ಲಿ ಹೋಗಬೇಕಾಗುತ್ತೆ ಒಂದಷ್ಟು ಆಧ್ಯಾತ್ಮ ಪುಸ್ತಕಗಳನ್ನು ಓದಬೇಕಾಗುತ್ತೆ ಒಂದಷ್ಟು ಜನಕ್ಕೆ ದಾರಿದೀಪ ಆಗಬೇಕಾಗುತ್ತೆ ಒಂದಷ್ಟು ಜನಕ್ಕೆ ಸಲಹೆ ಕೊಡಬೇಕಾಗುತ್ತೆ ಒಂದಷ್ಟು ಜನರ ಸೇವೆಯನ್ನು ಮಾಡಬೇಕಾಗುತ್ತೆ ಆವಾಗ ಬರುವ ವರ್ಷ ಬಹಳ ಫೇವರಬಲಿಗೆ ಮುಂದುವರಿತದೆ ಅನೇಕ ಮುಂದುವರಿಯಲ್ಲ ಅನೇಕ ಪ್ರಾಬ್ಲಮ್ ಆಗಬೇಕು ಯಾಕಂದರೆ ಅಲ್ಲಿ ಏನಿರ್ತದೆ ಕೇತುವಿಗೆ ಏನು ಬೇಕು ಕೇತುವಿಗೆ ನಾಲೆಜ್ ಬೇಕು ಹಾಗಾದರೆ ನಿಮ್ಮಲ್ಲಿ ನಾಲೆಜ್ ಆಲ್ರೆಡಿ ಇರುತ್ತೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಜನಿಸಿದ್ರಿಗೆ ಬಟ್ ನೀವು ಅದನ್ನು ಬರುವ ವರ್ಷಕ್ಕೆ ಸಂಬಂಧಪಟ್ಟ ಅದನ್ನು ಎನ್ಹಾನ್ಸ್ ಮಾಡಿಕೊಂಡಾಗ ಅಲ್ಲೂ ಅದರಲ್ಲಿ ವಿಶೇಷ ರೀತಿಯಲ್ಲಿ ಎನ್ಹಾನ್ಸ್ ಮಾಡಿಕೊಂಡು ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಯೋಗ ಭಾಗ್ಯ ಖಂಡಿತ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದನ್ನು ಮಾಡಿಕೊಂಡಾಗ ಬರುವ ವರ್ಷ ನಿಮಗೆ ಹಿಂತಿರುಗಿ ನೋಡುವಂಥ ಆಗುತ್ತೆ ನನ್ನ ಖಂಡಿತ ಅಲ್ಲ ಏನಾದರೂ ಒಂದು ದಾರಿ ಕಂಡು ಬರುತ್ತೆ ಹೊಸತನ್ನು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾಲೆಜ್ ಅದರಲ್ಲೂ ಕೂಡ ಯಾರೆಲ್ಲ ಅಧ್ಯಾತ್ಮ ಕ್ಷೇತ್ರದಲ್ಲಿ ಇರ್ತಾರೆ ಇದು ಪೌರೋಹಿತ್ಯ ಮಾಡೋರು ಇರ್ಬೋದು ಪೂಜೆ ಮಾಡುವವರು ಜ್ಯೋತಿಷದಲ್ಲಿ ಹೋಗುವವರು ಆನಂತರ ಸಂಖ್ಯಾಶಾಸ್ತ್ರಜ್ಞರು ಅಥವಾ ಈ ವಾಸ್ತು ತಜ್ಞರು ಅಥವಾ ಯಾವುದೇ ಒಂದು ರೀತಿಯಲ್ಲಿ ಪ್ರವಚನ ಮಾಡುವವರು ಯಾರೇ ಇರ್ಬೋದು ಅವರಿಗೆಲ್ಲ ಬಹಳ ಫೇವರಬಲ್ ದ ರಿಸಲ್ಟ್ ಅಂತ ಹೇಳ್ತೇನೆ ಅದರಲ್ಲೂ ಕೂಡ ನೀವು ಜ್ಯೋತಿಷಿ ಆಗಿದ್ರೆ ಅಂದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಜನಿಸಿದಲ್ಲಿ ನೀವು ಜ್ಯೋತಿಷಿ ಆಗಿದ್ರೆ ಖಂಡಿತವಾಗಿ ನಿಮಗೆ ಒಂದು ಒಳ್ಳೆಯ ಇಂಟ್ಯೂಷನ್ ಪವರ್ ಡೆವಲಪ್ ಆಗುವಂಥ ಯೋಗ ಭಾಗ್ಯ ಬರುವ ವರ್ಷಕ್ಕೆ ಸಂಬಂಧಪಟ್ಟ ಖಂಡಿತ ಇದೆ ಅದಕ್ಕೆ ಬೇಕ ಪ್ರಯತ್ನ ಮಾಡ್ಬೋದು ಬಟ್ ಆದ್ಯಾದ್ಮಲ್ಲಿ ಹೋಗಲೇಬೇಕಾಗುತ್ತೆ ಒಂದಷ್ಟು ಜನಕ್ಕೆ ಸಹಾಯ ಮಾಡಬೇಕಾಗುತ್ತೆ ಒಂದಷ್ಟು ಜನಕ್ಕೆ ಸಲಹೆ ಸೂಚನೆಗಳನ್ನು ನಿಮ್ಮಿಂದ ಕೊಡಬೇಕಾಗುತ್ತೆ ಕೈಲಾದಷ್ಟು ದಾನ ಮಾಡಬೇಕಾಗುತ್ತೆ ಇದನ್ನು ಮಾಡಿದಾಗ ಬರುವ ವರ್ಷದ ಮಟ್ಟಿಗೆ ನಿಮಗೆ ಬಹಳ ಫೇವರೇಬಲ್ದಂತಹ ಒಂದು ರಿಸಲ್ಟನ್ನು ಕೊಡುವಂಥ ಯೋಗ ಭಾಗ್ಯ ತೀರಾ ತೀರ ಜಾಸ್ತಿ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾರು ಬೇಕಾದರೂ ಇದನ್ನು ಪ್ರಯತ್ನ ಮಾಡಿ ನೋಡು ನೋಡಿ ಎಲ್ಲ ಕೂಡ ನಮ್ಮ ಕೈಯಲ್ಲಿಂದು ಖಂಡಿತ ಇದ್ದೇ ಇರ್ತಾ ಆಯಿತಾ ಅಹಂ ಬ್ರಹ್ಮಾಸ್ಮಿ ಅಂದರೆ ನಮಗೆ ಏನು ಬೇಕೋ ಅದನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ನಾವಂತೂ ಶಕ್ತರಾಗಿರ್ತೇವೆ ಬಟ್ ಅದರ ಟೆಕ್ನಿಕ್ಸ್ ಗೊತ್ತಿರಬೇಕಾಗುತ್ತೆ ನಿಮಗೆ ಅದನ್ನು ಗೊತ್ತಿದ್ದಾಗ ನಿಮಗೆ ಹೇಗೆ ಬೇಕೋ ಹಾಗೆ ಲೈಫನ್ನು ಜೀವಿಸಲಿಕ್ಕೆ ಭಗವಂತ ನಿಮಗೆ ಫ್ರೀಡಮ್ ಅಂತೂ ಕೊಟ್ಟಿದ್ದಾನೆ ರೈಟ್ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ನಮಗೇನಾಗುತ್ತೆ ನಮಗೆ ರಕ್ತಗಿಚ್ಚು ಜಾಸ್ತಿ ಈರ್ಷೆ ಜಾಸ್ತಿ ಅಲ್ವಾ ಕೋಪ ಜಾಸ್ತಿ ಅಲ್ವಾ ಕಾಮ ಕ್ರೋಧ ಲೋಭ ಮದ ಮಸರ ವಿಪರೀತ ರೀತಿಯಲ್ಲಿ ಆಕ್ಟಿವೇಟ್ ಮಾಡ್ಕೊಂಡಿರ್ತೀರ ಅದಕ್ಕೇನಾಗುತ್ತೆ ಲೈಫ್ ನರಕವಾಗಿ ಬಿಟ್ಟಿರ್ತದೆ ಎಲ್ಲವೂ ಕೂಡ ಒಂದು ಮರ್ಯಾದೆ ಚೌಕಟ್ಟಿನಲ್ಲಿರುವಾಗ ಅದು ಯಾವುದೇ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಲ್ಲ ಅನ್ಯಥಾ ಬಾಕಿ ವಿಚಾರದಲ್ಲಿ ಹೋದಾಗೆಂದರೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಯೇ ಮಾಡಿ ಅದಕ್ಕೋಸ್ಕರ ಏನಾಗುತ್ತೆ ಲೈಫಲ್ಲಿ ಅದೇನು ಪ್ರಾಸ್ಪರಿಟಿ ಬರಬೇಕು ಅದೇನು ಲೈಫಲ್ಲಿ ಒಳ್ಳೇದಾಗ ಅದು ನಮಗೆ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಅದೆಲ್ಲೋ ಒಂದು ಕಡೆ ಅನ್ನು ಕೊಡ್ತಾ ಇರ್ತದೆ ಯಾವಾಗ ನೋಡಿದ್ರು ಕೂಡ ಅದು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಅನಿವಾರ್ಯತೆ ಅನಿವಾರ್ಯತೆಂಟು ಜೊತೆಗೆ ಲೈಫನ್ನು ಎಂಜಾಯ್ ಮಾಡಲಿಕ್ಕೆ ಬೇಕಾಗಿ ಇದೆಲ್ಲವನ್ನು ಕೂಡ ಮರ್ಯಾದೆ ಚೌಕಟ್ಟಿನೊಳಗೆನ ಉಪಯೋಗ ಮಾಡಬೇಕು ಕಾಮ ಕ್ರೋಧ ಮೋಹ ಲೋಭ ಮದ ಈಗ ಕ್ರೋಧ ಉಂಟು ಅಂತಾದಾಗ ಇದ್ದವ್ರ ಎಲ್ಲ ನೀವು ಜಗಳ ಮಾಡುವಾಗ ಇಲ್ಲ ತಾನೆ ಎಷ್ಟು ಯಾವಾಗ ಕೋಪಬೇಕು ಆವಾಗ ಮಾತ್ರ ಯೂಸ್ ಮಾಡಬೇಕು ಆಗ ಅದಕ್ಕೊಂದು ಒಳ್ಳೆಯ ಪರಿಣಾಮ ಕೂಡ ಬರುತ್ತೆ ಇಲ್ಲಾಂದರೆ ವ್ಯತಿರಿಕ್ತ ಪರಿಣಾಮ ಪರಿಣಾಮ ಬರುತ್ತೆ ಇತ್ತು ಇದನ್ನು ಅರ್ಥ ಮಾಡಲು ಪ್ರತಿಯೊಂದು ಕೂಡ ಇದೇ ರೀತಿ ಇರುವಂಥದ್ದಲ್ವ ಈಗ ಶ್ರೀಕೃಷ್ಣ ಶ್ರೀಕೃಷ್ಣ ಹೇಳಿದ್ದಾನೆ ಬ ಇದರಲ್ಲಿ ಭಗವದ್ಗೀತೆಯಲ್ಲಿ ಕಾಮ ಕ್ರೋಧಮೋ ಹಲವು ಮದ ಮಸ್ತರಗಳು ನರಕದ ದ್ವಾರಗಳಂತ ಹೌದು ಅದನ್ನು ಅತಿಯಾಗಿ ಉಪಯೋಗ ಮಾಡಿ ನರಕದ ದ್ವಾರಗಳೇ ಬಟ್ ಮನುಷ್ಯ ಜನ್ಮದಲ್ಲಿ ಇದ್ದೀರಾ ನೀವು ಸಾಂಸಾರಿಕ ಜೀವನ ನಡೆಸ್ತಾ ಅಂದರೆ ಅದು ಬೇಕೇ ಬೇಕು ನಿಮ್ಮ ಪ್ರೊಟೆಕ್ಷನ್ಗೆ ಬೇಕಾಗಿ ಕೊಟ್ಟಿರುವಂಥದ್ದು ಆ ಪ್ರೊಟೆಕ್ಷನ್ಗೆ ಬೇಕಾಗಿ ಅದನ್ನು ನೀವು ಸರಿಯಾದ ಚೌಕಟ್ಟಲ್ಲಿ ಉಪಯೋಗ ಮಾಡಿದಾಗ ಅದರಿಂದ ಬಹಳ ಒಳ್ಳೆಯ ರಿಸಲ್ಟನ್ನು ಪಡೆಯಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಇಲ್ಲಾಂದ್ರೆ ಏನಾಗುತ್ತೆ ಒಂದು ಅಂಗಡಿ ಮಾಡಿರ್ತೀರ ಅಲ್ವಾ ನಿಮ್ಮ ಅಂಗಡಿಯನ್ನು ನಡೀತೊಂಡು ನಾಳೆ ಮತ್ತೊಬ್ಬ ಒಂದು ಅಂಗಡಿ ಮಾಡಿ ನಿಮ್ಗೆ ಏನಿರ್ತದೆ ಆ ಅಂಗಡಿ ಮಾಡಿದ್ರೆ ಅಷ್ಟೇ ಮತ್ತೆ ಮತ್ತೆ ನೀವು ಇರೋದಿಲ್ಲ ನೀವು ಕೇರಳದಲ್ಲಿರ್ತಾರೆ ಯಾಕೆ ಅವನನ್ನು ಓಡಿಸಬೇಕು ಮಾಟ ಮಾಡಿ ಓಡಿಸಬೇಕು ಏನಾದರೂ ಭಸ್ಮ ಹಾಕಬೇಕು ಅವನು ಇರಬಾರ್ದು ಅಲ್ವಾ ನಾನೇ ಒಳ್ಳೇದಾಗಬೇಕು ಅವನಿಗೆ ಬೇಕಾ ಅಥವಾ ಇದು ಪರಿಸ್ಥಿತಿ ರೈಟ್ ನಾನು ನಾನು ತುಂಬ ನೋಡಿರ್ತೇನೆ ಒಂದು ಅಂಗಡಿ ಓಪನ್ ಆಗಿ ಒಂದು ಅಂಗಡಿ ಇರ್ತದೆ ಫೇಮಸ್ ಆಗಿ ನಡೆದ ಪಕ್ಕದಲ್ಲಿ ಅಂಗಡಿ ಮಾಡಿದ್ರೆ ನಾನು ಕೂಡಲೇ ಹೇಳ್ತೇನೆ ಈ ಅಂಗಡಿಯ ವ್ಯಕ್ತಿ ಈಗ ಖಂಡಿತ ಕೇರಳದಲ್ಲಿ ಇರ್ತಾನೆ ಯಾಕಂತ ಕೇಳಿ ಅವನು ಏನೋ ಭಸ್ಮ ತಯಾರು ಮಾಡಿಗೆ ಹೋಗಿರ್ತಾನೆ ಯಾಕಂದ್ರೆ ಅಂಗಡಿ ಓಪನ್ ಆಗಿದೆ ಅವನಿಗೂ ಅದನ್ನು ಕ್ಲೋಸ್ ಮಾಡೋದೇ ಈಗ ಅವನ ಧ್ಯೇಯ ಅದನ್ನು ಕ್ಲೋಸ್ ಮಾಡಬೇಕು ಅಷ್ಟೇ ಅವನಿರಬಾರದು ನಾನು ಇರಬೇಕು ಓನ್ ಅಲ್ವಾ ನಮ್ಮದೇ ಮೊನೊಪೊಲಿ ಏನೇ ಇದ್ದರೂ ಕೂಡ ಈ ರೀತಿ ಅಲ್ವಾ ಸೊ ಯಾವಾಗ ಈ ಥಾಟ್ಸ್ ಇರುತ್ತಲ್ಲ ನಿಮ್ಮಲ್ಲಿ ತೋ ನೀವು ಕೆಟ್ಟೋಗ್ತಾರೆ ಯಾಕಂದರೆ ನಿಮ್ಮ 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 ಮುಂದಿನ ಜನಾಗೇನೋ ಅದು ತೊಂದರೆ ಅನ್ಬೋದು ಬಳಿ ನೀವು ಈ ಮೂಮೆಂಟಲ್ಲಿ ನೀವು ಜಯ ಗಳಿಸ್ಬೋದು ಎಲ್ಲ ಒಳ್ಳೆಯದಾಗ ಬಟ್ ಯಾಕಂದರೆ ನೀವು ಅವರಿಗೆ ತೊಂದರೆ ಕೊಟ್ಟಿರಲ್ವಾ ಅವರ ಅವರ ಒಂದು ಮನೆಯಲ್ಲಿ ಅದೇನು ಅವರ ಒಂದು ಅಡುಗೆ ಕೋಣೆಯಲ್ಲಿ ಒಂದು ಒಂದು ಜ್ವಾಲೆ ಉರಿಬೇಕು ಅಲ್ವಾ ಒಂದು ಅವರಿಗೆ ಅಡುಗೆ ಆಗಬೇಕು ಒಂದು ಅದಕ್ಕೆ ನೀವು ಮಲ್ಲು ಹಾಕಿಬಿಟ್ರಲ್ವ ಅವರ ಹೊಟ್ಟೆಗೆ ಕಲ್ಲು ಹಾಕಿಬಿಟ್ರಲ್ವ ತೊ ಇದು ಪ್ರಾಬ್ಲಮ್ ಆಯ್ತು ಈಗ ರೈಟಾ ಓಕೆನಾ ಅವ್ರಿಗೆ ಅವ್ರಿಗೆ ಏನೆಲ್ಲ ಬರಬೇಕು ಅದನ್ನು ಮಾಡಲಿಕ್ಕೆ ಅವರ ಮನೆಯಲ್ಲಿ ಅದೇನು ಒಲೆ ಉರಿತು ಉಂಟು ಅದೇ ಅದಕ್ಕೇ ನೀರು ಸುರಿದ್ರಲ್ವ ನೀವು ತೊ ನೀವು ರಾಕ್ಷಸರ ಥರ ಆಗಿಬಿಟ್ರಿ ಈಗ ರೈಟ್ ತಾನೇ ಓಕೆನಾ ನಿಮಗೆ ಅದು ಬೇಕು ಯಾಕಂದರೆ ಈ ಪ್ರಪಂಚದಲ್ಲಿ ಅಬಂಡೆನ್ಸ್ ಎಷ್ಟು ಬೇಕಾದ್ರೂ ಇದು ಅಷ್ಟನ್ನು ನಾನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ನನ್ನಿಂದ ನನಗೇನು ಸಮಸ್ಯೆ ಇಲ್ಲ ಅವನು ಚೆನ್ನಾಗಿರ್ತಾನೆ ನಾನು ಚೆನ್ನಾಗಿರ್ತೀನಿ ಏನು ತೊಂದರೆ ಈ ಭಾವನೆ ಬಂದಾಗ ಅವನಿಗೂ ಬಿಸ್ನೆಸ್ ಆಗುತ್ತೆ ನಿಮಗೂ ಬಿಸ್ನೆಸ್ ಆಗುತ್ತೆ ಇಲ್ಲಿ ಪ್ರಪಂಚದಲ್ಲಿ ಯಾವುದು ಕೂಡ ಕಡಿಮೆ ಅಂತಿಲ್ಲ ಅವನ ಸೃಷ್ಟಿಯಲ್ಲಿ ಯಾರಿಗೂ ಏನು ಕಡಿಮೆ ಅಂತ ಖಂಡಿತ ಅಲ್ಲ ಯಾವಾಗ ಈ ಥಾಟ್ಸ್ ಬರೋದಿಲ್ಲ ಅಲ್ವಾ ನರಕ ಅನುಭವಿಸಬೇಕಾದ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಉಂಟು ಅಂದರೆ ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮಗೆ ಏನು ಬರಬೇಕು ಅದು ಎಲ್ಲಿಂದ ಬೇಕಾದರೂ ಬರುತ್ತೆ ನಿಮಗೆ ಏನು ಬರಬೇಕು ಅದು ಅಲ್ಲಿ ಒಂದು ವೇಳೆ ಅವನಿಗೆ ಬಂದರೂ ಬರುತ್ತೆ ಬರದಿದ್ದರೂ ಬರುತ್ತೆ ಅದರಿಂದಾಗಿ ಅವರ ಮನೆಯ ಒಲೆಯನ್ನು ನೀವು ನಂದಿಸುವ ಕೆಲಸವನ್ನು ಮಾಡಿದಾಗ ಡೆಫಿನೆಟ್ ಆಗಿ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಕೇರ್ಫುಲ್ ಆಗಿರಿ ಓಕೆ ಗೊತ್ತಾಯಿತು ಕಡೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ

ನಿಮ್ಮ ಜಾತಕ ಒಂದು ರೇವತಿ ನಕ್ಷತ್ರ ಆ ಒಮ್ಮೆ ನಿಮ್ಮ ಹೆಸರೊಮ್ಮೆ ರಿಪೀಟ್ ಮಾಡಿ ತಾಯಿ ಈಗ ಏನು ಹೆಸರು ಹೇಳಿದರೆ ನಿಮ್ಮನ್ನ ನ್ಯಾಚುರಲ್ ಆಗಿ ಅದು ಹೇಳಿಮ್ಮ ಉಷಾ ಅಂತ ಹೇಳಿ ಕರೀತಾರೆ ಓಕೆ ಪರವಾಗಿಲ್ಲ ಬಟ್ ನಾನೇನು ಹೇಳುದಿಲ್ಲ ನೀವು ಅದರ ಬಗ್ಗೆ ಮಾತಾಡಿ ಯಾಕಂದ್ರೆ ಈ ಜಾತಕ ಮ್ಯಾರಿಡ್ ಲೈಫಲ್ಲಿ ತೊಂದರೆ ಅನುಭವಿಸ್ತದೆ ಇಂಡಿಕೇಶನ್ ಉಂಟಮ್ಮ ಹೆಲ್ತ್ ಮತ್ತೆ ಮ್ಯಾರಿಡ್ ಅನ್ನ ತುಂಬಾ ನೋಡ್ಕೊಳ್ಬೇಕಂದ್ರೆ ಇಂಡಿಕೇಶನ್ ಉಂಟು ಏನು ಪ್ರಶ್ನೆ ಮಾಡ್ಬೇಕಮ್ಮ ಮಾಡಿಬಿಡಿ ಹಾ ಸರ್ ಅದೇ ನನ್ನ ಮುಂದಿನ ಲೈಫ್ ಹೆಂಗಿದೆ ಅಂತ ಹೇಳಿ ಸರ್ ಬಹಳ ಸಮಸ್ಯೆ ಇದೆ ಲೈಫಲ್ಲಿ ಈಗ ಒಂದೇ ಮಾತು ಹೇಳಿದ್ನಲ್ವಾ ನಿಮ್ಗೆ ಸರಿ ಓಕೆ ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ಆಯಿತು ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ನೋಡಿ ಇಲ್ಲಿ ಏನಾಗುತ್ತೆ ಗೊತ್ತಾ ನಾನು ಒಂದು ಹೇಳ್ತೀನಿ ನಿಮಗೆ ನಾನು ಹೇಳಿದ್ರೆ ನೀವು ನೀವೇನ್ ಮಾಡಿ ಇದು ಮಕರ ಲಗ್ನ ಜಾತಕ ನೀವೇನ್ ಮಾಡಿ ಆದಷ್ಟು ಗುರುವನ್ನ ಫಾಲೋ ಮಾಡ್ಬೇಕಮ್ಮ ಗುರುವಿನ ಚರಿತ್ರೆ ಪಾರಾಯಣ ಮಾಡಿ ಗುರುವಿನ ಬಳಿಗೆ ಹೋಗಿ ಗುರುವಿನ ಸೇವೆ ಮಾಡಿ ಗುರುವಾರ ಪವಿತ್ರವಾಗಿ ಇಟ್ಕೊಳ್ಳಿ ಟೆಂಪಲ್ ಟೆಂಪಲ್ಗೆ ಹೋಗಿ ಅಥವಾ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಅಥವಾ ನಿಮ್ಮಲ್ಲಿ ಯಾರು ಗುರು ಇದ್ದಾರೆ ಅವರ ಟೆಂಪಲ್ಗೆ ಹೋಗಿ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ಕೊಡುವಂಥದ್ದು ಆನಂತರ ಏನ್ ಮಾಡಬೇಕು ಪ್ರತಿದಿನ ಸ್ವಲ್ಪ ಹನುಮಾನ್ ಚಾಲಿಸಿದ ಪಠನ ಮಾಡಬೇಕಮ್ಮ ಮನೆಯಲ್ಲಿ ಕುಳಿತುಕೊಂಡು ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ಆನಂತರ ಏನು ಮಾಡಬೇಕು ಪ್ರತಿ ಆದಿತ್ಯ ಅವ್ರ ದಿವಸ ಸ್ವಲ್ಪ ಗೋಧಿ ಒಂದು ಕಿಲೋ ಅಥವಾ ಎರಡು ಕಿಲೋ ಗೋಧಿಯನ್ನು ಅಥವಾ ಗೋಧಿ ಗೋಧಿ ಅದು ಕಡಿ ಬರುತ್ತಲ್ವಾ ಗೋಧಿ ಕಡಿ ಅದನ್ನು ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡ್ತಾ ಬನ್ನಿಮ್ಮ ಇದು ಬಹಳ ಫೇವರೇಬಲ್ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಾಲಿಗೆ ಕೊಡುತ್ತೆ ಆನಂತರ ಏನಾಗುತ್ತೆ ಅಂದರೆ ನಿಮಗೆ ಎಲ್ಲೊಂದು ಕಡೆ ಏನಾಗುತ್ತೆ ಗೊತ್ತಾ ನಮಗೆ ತುಂಬಾ ಕೋಪ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ನೋಡಿ ತುಂಬ ದೊಡ್ಡ ಶತ್ರು ನಿಮ್ಮ ಕೋಪ ಆಯ್ತಮ್ಮ ತೋ ಇದನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ ಯಾರು ಈಗ ಕರೆ ಮಾಡಿದ್ರಲ್ಲಿ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕೋಪವನ್ನು ಆದಷ್ಟು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಮೇ ಬಿ ಈ ಜಾತಕ ಬಹಳ ಒಳ್ಳೆ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತಮ್ಮ ಬಟ್ ಈ ಈ ರೆಮಿಡೀಸನ್ನು ಮಾಡಿಕೊಂಡಾಗ ಕೂಡ ಈ ಜಾತಕ ಪ್ರೊಸೀಡ್ ಆಗುತ್ತೆ ವರಿ ಮಾಡುವಂಥ ಅಗತ್ಯ ನನ್ನಗದದಲ್ಲೂ ಖಂಡಿತ ಇಲ್ಲ ಸೊ ಈ ಮೂಮೆಂಟಲ್ಲಿ ಏನಾಗುತ್ತೆ ಅಂದರೆ ಒಂದು ಕಡೆ ರಾಹು ಮತ್ತು ಚಂದ್ರನ ಒಂದು ಎನರ್ಜಿ ಬರ್ತಾ ಉಂಟು ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ ನಿಮ್ಮ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗ್ತವೆ ನೀವು ಟ್ರಾವೆಲಿಂಗ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ ಮದುವೆ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಗ್ರೋತ್ ಈ ಸಮಯದಲ್ಲಿಂದು ಬರುವುದಿಲ್ಲ ಅಂತ ಹೇಳ್ತೇನೆ ಸೊ ಪ್ರಾಬ್ಲಮ್ ಆಗುತ್ತೆ ಅದರ ಜೊತೆಗೆ ನಾನು ಹೇಳಿದೆ ಟೆಕ್ನಿಕನ್ನು ಫಾಲೋ ಮಾಡ್ಕೊಂಡಾಗ ಖಂಡಿತವಾಗಿ ಏನಾಗುತ್ತೆ ನಿಮಗೆ ಲೈಫಲ್ಲಿ ಒಂದು ದಾರಿ ಬರಲಿಕ್ಕೆ ಶುರುವಾಗುತ್ತೆ ಎಂಜಾಯ್ ಮಾಡ್ತೀರಾ ಮಾಡ್ತೀರ ತಾಯಿ ಓಕೆನಾ ಸರಿ ಒಳ್ಳೇದಾಗ್ಲಿಮ್ಮ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳಮ್ಮ ಓಕೆ ಆ್ಯಕ್ಚುಲಿ ಒಳ್ಳೆಯ ಜಾತಕ ನಮಗೆಲ್ಲ ಅದನ್ನು ಅದನ್ನು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ನಮಗೆ ಗೊತ್ತಿರಬೇಕು ಆಗ ಜಾತಕವನ್ನು ಯಾವುದೇ ರೀತಿಯಲ್ಲಿ ಕೂಡ ನಾವು ಸಾಧ್ಯ ಸಾಧ್ಯತೆ ಮೇಂಟೈನ್ ಮಾಡಿ ಬರ್ತಾ ಇಲ್ಲ ಅಂದಾಗ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಯೇ ಮಾಡ್ತೇವೆ ಇದು ವಿಷಯ ಅಂತ ಹೇಳ್ತೇನೆ ಓಕೆನಾ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗುತ್ತೆ ಅಲ್ವಾ ಗೊತ್ತಾಯಿತು ಈಗ ನಿಮಗೆ ಅಥವಾ ಯಾವ ರೀತಿ ನಾವು ಇರಬೇಕಂತ ಗೊತ್ತಾಯಿತು ಓಕೆನಾ ಈಗ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಜನಿಸುವರಿಗೆ ಮುಂದಿನ ವರ್ಷ ಹೇಗಪ್ಪ ಇರ್ತದೆ ಅದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಗುರುವಿನ ಆಧಿಪತ್ಯದಲ್ಲಿರುವಂಥವರು ವಿಶೇಷ ರೀತಿಯಲ್ಲಿ ಬರುವ ವರ್ಷ ಜಯಗಳಿಸಿದರೆ ಪರವಾಗಿಲ್ಲ ಆಧ್ಯಾಮಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಿ ಅದರ ಜೊತೆಗೆ ಈ ಈಶ ದ್ವೇಷ ಈಶ್ಯ ದ್ವೇಷ ಅದೆಲ್ಲ ಉಂಟು ದಯವಿಟ್ಟು ಅದನ್ನು ಕಡಿಮೆ ಮಾಡಿಕೊಳ್ಳಿ ಅದನ್ನು ಮಾಡಲಿಕ್ಕೆ ಹೋಗಬೇಡಿ ಎಲ್ಲರೂ ಕೂಡ ಚೆನ್ನಾಗಿರಲಿ ಅನ್ನುವಂಥ ಭಾವನೆ ನಿಮ್ಮಲ್ಲಿರಲಿ ಎಲ್ಲರೂ ಕೂಡ ಪ್ರಕೃತಿಯಲ್ಲಿ ಎಲ್ಲರೂ ಕೂಡ ಸಮಾನರು ರೈಟಾ ಎಲ್ಲರಿಗೂ ಏನು ಬೇಕೋ ಅದು ದೊರಿಬೇಕು ಅಲ್ವಾ ಎಲ್ಲರೂ ಕೂಡ ಇಷ್ಟ ಇಷ್ಟಪಡ್ತಾರೆ ಲೈಫಲ್ಲಿ ಎಂಜಾಯ್ ಮಾಡಲಿಕ್ಕೆ ಎಲ್ರಿಗೂ ಕೂಡ ಆಸೆ ಅಂತ ಇದೆ ಅವರ ಅವರ ಆಸೆಗೆ ನೀವು ತಣ್ಣೀರು ಹರಚೋದಾಗ್ಲಿ ಅಥವಾ ಅವರ ಮನೆ ಒಲೆಯನ್ನು ನಂದಿಸುವಂಥ ಕೆಲಸ ನೀವು ಮಾಡೋದಾಗ್ಲಿ ಮಾಡಿದೆ ಖಂಡಿತವಾಗಿಯೂ ಅದು ಯಾವುದೇ ಡೇಟ್ನ ಹೊರಗೆ ಅದರೂ ಕೂಡ ಅಂತ ಬರಲ್ಲ ರೈಟ್ ಓಕೆ ನಿಮ್ಮನ್ನು ಮುಂದಿನ ಪೀಳಿಗೆ ನೋಡಿ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ ಯಾಕಂದರೆ ಕೆಲವರಿಗೆ ಸ್ವಾರ್ಥ ಇರ್ತದಲ್ಲ ನಮ್ಮ ಮಕ್ಕಳಿಗೆ ಚೆನ್ನಾಗಿರಬೇಕು ಆ ಮಕ್ಕಳ ಮಕ್ಕಳು ಚೆನ್ನಾಗಿರಬೇಕು ಆ ಮಕ್ಕಳ ಮಕ್ಕಳು ಚೆನ್ನಾಗಿ ಈ ರಾಜಕಾರಣಿಗಳೆಲ್ಲ ಏನು ಒಟ್ಟು ಮಾಡಿಟ್ಟಿರ್ತಾರಲ್ವ ಐನೂರು ಕೋಟಿ ಒಂದು ಸಾವಿರ ಕೋಟಿ ಎಲ್ಲ ಒಟ್ಟು ಮಾಡಿ ಎಲ್ಲ ಇಟ್ಟಿರ್ತಾರಲ್ವ ತೊ ಅವ್ರಿಗೆ ಗೊತ್ತಿಲ್ಲ ಮುಂದಿನ ದಿನಗಳು ಏನಾಗುತ್ತೆ ಅಂತ ಯಾಕಂದರೆ ಹಣಕಾಸಿಗೆ ಇರುವಂಥದ್ದು ಏನುಂಟು ಅದರಲ್ಲಿ ಭೋಗ ಭೋಗ ದಾನ ನಾಶ ಅಷ್ಟೇ ಮೂರೇ ಬೇರೆ ಏನಿಲ್ಲ ಅಲ್ಲೋ ಯಾತೋ ಭೋಗಿಸಿ ಯಾತೋ ದಾನ ಮಾಡಿ ಅಥವಾ ನಾಶ ಅಂತೂ ಆಗಿ ಆಗುತ್ತೆ ನೋ ಡೌಟ್ ರೈಟಾ ತೊ ಅದು ಹಣ ಇರುವಾಗ ಅದನ್ನು ಮಾಡಿ ಹೋಗಬೇಕಲ್ಲೋ ಅಂತ ನೀವು ಒಟ್ಟು ಮಾಡಿಟ್ಟಾಗ ಏನಾಗುತ್ತೆ ಅವರು ಅನುಭವಿಸ್ತಾರಲ್ಲಿ ನಿಮಗೇನು ಗೊತ್ತೀಗ ಅವ್ರು ಇರ್ತಾರಲ್ವ ನಿಮಗೆ ಗೊತ್ತೀಗ ರೈಟ್ ನಿಮಗೆ ಅಂತ ಗೊತ್ತಿರಲ್ಲ ಅಥವಾ ಅಷ್ಟೆಲ್ಲ ಒಟ್ಟು ಮಾಡಿ ಇಟ್ಟಿರ್ತೀರ ಯಾರಿಗೂ ಉಪಕಾರನಿಲ್ಲ ಎಂತ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಳ್ಬೋದು ವಿಷಯ ಬೇರೆ ಬಟ್ ಆ ಥಾಟ್ಸನ್ನು ತರ್ತಿರಲ್ವಾ ಜನರ ಜನರ ತೆರಿಗೆ ಹಣ ಅಥವಾ ಜನರಿಂದ ಬಂದಿರುವಂಥದ್ದು ಜನರ ಜನರಿಗೆ ಸಹಾಯ ಮಾಡಲಿಕ್ಕೆ ಇದ್ದಂಥ ಹಣ ಅಲ್ವಾ ಯಾವುದಾದ್ರು ಜನಪರ ಕರೆ ಮಾಡಲಿಕ್ಕೆ ಕೊಟ್ಟಂಥ ಹಣ ಅದನ್ನೆಲ್ಲ ಬ್ಯಾಂಕಲ್ಲಿ ಇಟ್ಕೊಂಡು ನೀವು ಎಂಜಾಯ್ ಮಾಡ್ತಿರಲ್ಲ ಅಥವಾ ನೀವು ನೀವು ರಾಜಕಾರಣಿಗಳೆಲ್ಲ ನೀವು ರಾಕ್ಷಸ ತತ್ವದೋ ರೈಟ್ ನಿಮ್ಮಲ್ಲಿ ರಾಕ್ಷಸ ತತ್ತೊಂಡು ಅದಕ್ಕೋಸ್ಕರ ಈ ಪರಿಸ್ಥಿತಿ ನಿಮಗೆ ರೈಟ್ ತಾನೇ ಓಕೆನಾ ಮುಂದಿನ ದಿನಗಳು ನೋಡಿ ಏನಾಗುತ್ತೆ ಅಂತ ಅದು ಖಂಡಿತ ನಿಮಗೆ ಅದು ಒಂದಲ್ಲ ಒಂದು ಇದರಲ್ಲಿ ಹೊಡೆತಂಟು ಕೊಟ್ಟೆ ಕೊಡುತ್ತೆ ನಿಮ್ಮನ್ನದು ಬಿಡೋಕ್ಕಿಲ್ಲ ಇದು ಪರಿಸ್ಥಿತಿ ರೈಟಾ ಓಕೆನಾ ಯಾವಾಗ ನಿಮ್ಮಲ್ಲಿ ಆ ಒಂದು ನೇಚರ್ ಇರ್ತದಲ್ವ ತೊ ಎಲ್ಲರೂ ಒಳ್ಳೇದಾಗಬೇಕು ಎಲ್ಲ ರೀತಿಯಲ್ಲಿ ಕೂಡ ಅವರನ್ನು ಚೆನ್ನಾಗಿ ಕರ್ಕೊಂಡು ಹೋಗಬೇಕು ನನಗೇನು ಕೆಲಸ ಕೊಟ್ಟಿದ್ದಾನೆ ಭಗವಂತ ನಾನು ಅದನ್ನು ಪ್ರಾಮಾಣಿಕ ರೀತಿಯಲ್ಲಿ ಮಾಡಬೇಕು ಅಥವಾ ಅದಕ್ಕೆ ದಟ್ಟ ಉದಾಹರಣೆ ಮೋದಿಜಿ ಮಾತ್ರ ರೈಟ್ ತಾನೇ ಸೊ ಅವರೊಬ್ಬರೇ ಈಗ ಇರುವಂಥದ್ದು ಬೇರೆ ಯಾರು ಕೂಡ ಇಲ್ಲ ಅಂತ ಹೇಳ್ತೇನೆ ನಾನು ಸ್ಟಡಿ ಮಾಡಿದ್ರೆ ಮಟ್ಟದಲ್ಲಿ ಮೋದಿಜಿಯವರು ಮತ್ತು ಯೋಗಿ ಈ ಎರಡೂ ಜನ ಕೂಡ ಇಬ್ಬರು ಕೂಡ ಅಲ್ವಾ ಅವರನ್ನು ನೋಡಿ ಕಲಿಬೇಕಾದಂಥ ಅನಿವಾರ್ಯತು ಎಲ್ಲರಿಗೂ ಕೂಡ ಓಕೆನಾ ಅರ್ಥ ಇದೆ ಅವರು ಎತ್ತರಕ್ಕೆ ಹೋದರೂ ಕೂಡ ಅವ್ರು ಹಿಗ್ಗೋದು ಇಲ್ಲ ಕೆಳಗೆ ಬಿದ್ದರೂ ಕೂಡ ಅವ್ರು ಕುಗ್ಗೋದು ಇಲ್ಲ ಅವ್ರು ಒಂದೇ ರೀತಿಯಲ್ಲಿ ಇರ್ತಾರೆ ಅವ್ರಿಗೆ ಏನಾಗುತ್ತೋ ಆಗುತ್ತೆ ಅವ್ರಿಗೆ ಯಾವುದೇ ರೀತಿಯಲ್ಲಿ ಟೆನ್ಷನ್ ತೊಗೊಳ್ಳೋ ಅವರ ಕೆಲಸ ನಿತ್ಯ ಮಾಡ್ತಾನೆ ಇರ್ತಾರೆ ಅವ್ರ ಕೆಲಸ ಅಲ್ಲ ನಮ್ಮ ಯೋಗ ನಮ್ಮ ಮೋದಿಜಿ ಅಂತೂ ಒಂದೇ ಒಂದು ರಜೆಯನ್ನು ಇಟ್ಕೊಳ್ಳೋದು ಇಷ್ಟವ್ರಿಗೆ ಕೂಡ ಕೆಲಸವನ್ನು ಮಾಡ್ತಾ ಇರ್ತದೆ ದಿನದಲ್ಲಿ ನನ್ಗೆ ನಾನು ಕೇಳಿದ ಪ್ರಕಾರ ಹದಿನಾರರಿಂದ ಹದಿನೇಳು ಗಂಟೆ ಪ್ರತಿದಿನ ಕೆಲಸಂದು ಮಾಡೇ ಮಾಡ್ತಾರೆ ರೈಟ್ ನೋಡಿ ಅವರೆಲ್ಲ ಹೇಗಿರ್ತಾರೆ ದೈವ ಸಂಭೂತರಾಗಿರ್ತಾರೆ ಅವರೆಲ್ಲ ರೈಟ್ ಅವತ್ತು ಇದು ವಿಚಾರ ಓಕೆ ಪ್ರತಿಯೊಬ್ಬ ರಾಜಕಾರಣಿ ಕೂಡ ಅದೇ ರೀತಿ ಇದ್ದಾಗ ಏನಾಗ್ಬೋದಲ್ವ ನಮ್ಮ ಇದು ಸುಭೀಕ್ಷವಾಗ್ಬೋದು ಎಲ್ಲ ಅಲ್ವಾ ಇಲ್ಲೇನಾಗುತ್ತೆ ನನಗೆ ಇದು ಪುಕ್ಸಾಟಿ ಕೊಡ್ತೇನೆ ಕರೆಂಟ್ ಪುಕ್ಸಟೆ ಕೊಡ್ತೇನೆ ನೀರು ಪುಕ್ಸಟೆ ಕೊಡ್ತೇನೆ ನಿನಗೆ ಏನು ಅಕ್ಕಿ ಪುಕ್ಸಾಟೆ ಕೊಡ್ತೇನೆ ಅಂತ ಏನಾಗುತ್ತೆ ನಮ್ಮ ಸರ್ಕಾರದ ಬೊಕ್ಕಸಕ್ಕೆ ಕನ್ನ ಅಂತೂ ಬೀಳುತ್ತೆ ರೈಟಾ ಯಾವುದು ಕೂಡ ಸರ್ಕಾರದಲ್ಲಿ ಏನಾಗುತ್ತೆ ಒಂದು ಸದೃಢವಾಗಿ ಏನು ಇರಬೇಕು ಒಂದು ಆರ್ಥಿಕತೆ ಸದೃಢವಾಗಿರಬೇಕು ಅದು ಇರಲ್ಲ ನಾಳೆ ಏನಾದರೂ ಪ್ರಾಬ್ಲಮ್ ಬಂದರೆ ತೋ ಹಣವೇ ಇರಲ್ಲ ಇದು ಪರಿಸ್ಥಿತಿ ಬಟ್ ಇವರೆಲ್ಲ ಏನು ಮಾಡ್ತಾರೆ ಇವರ ಸ್ವಾರ್ಥಕ್ಕೋಸ್ಕರ ಜನರಿಗೆ ಅದು ಕೊಡ್ತೇನೆ ಫ್ರೀ ಆಫ್ ಕೊಡ್ತೇನೆ ಇದು ಫ್ರೀ ಕೊಡ್ತೇನೆ ಅದು ಅಲ್ವಾ ತೋ ಇದು ಪರಿಸ್ಥಿತಿ ತೋ ಏನಾಗುತ್ತೆ ನೀವು ಎಲ್ಲಿಂದ ಅಲ್ವಾ ನಿಮ್ಮ ಅಪ್ಪನ ಮನೆಯಿಂದ ತಂದು ಕೊಡ್ತಾ ಇಲ್ಲ ನಿಮ್ಮ ತಾತನ ಮನೆಯಿಂದ ತಂದು ಕೊಡ್ತಾ ಇಲ್ಲ ನೀವು ತೆರಿಗೆ ಹಣದಿಂದ ಕೊಡ್ತಾ ಇದಾರೆ ಏನಾಗುತ್ತೆ ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಆಗುತ್ತೆ ಅದರ ಮುಖಾಂತರ ಆ ದೇಶ ಏನು ಸದೃಢವಾಗಬೇಕು ನಾ ಆಗೋದಿಲ್ಲ ಸೊ ನಾಳೆ ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಮತ್ತೆ ಶ್ರೀಲಂಕಾ ಥರ ದಿವಾಳಿ ಆಗುವಂಥದ್ದು ವೆನಿಜುಲಾ ಅಂತ ಒಂದು ದೇಶ ಇತ್ತು ಆ ದೇಶ ಹೇಗೆ ದಿವಾಳಿ ಆಗಿದೆ ಫ್ರೀ ಫ್ರೀ ಕೊಟ್ಟು ಕೊಟ್ಟು ತೋ ಆ ರೀತಿ ದಿವಾಳಿ ಆಗುವಂಥ ಸಾಧ್ಯತೆ ದಟ್ಟ ಜಾಸ್ತಿ ಆಗಿರ್ತದೆ ಜನರು ಇದನ್ನು ಜನರು ಅರ್ಥ ಮಾಡ್ಕೊಳ್ಬೇಕು ಹೊರತು ಬೇರೆ ಏನು ಮಾಡುವ ಹಾಗಿಲ್ಲ ಜನರಿಗೆ ಗೊತ್ತಿರಬೇಕು ಈ ರೀತಿಯಾಗಿ ಫ್ರೀ ಫ್ರೀ ಕೊಡ್ತಾ ಅಂತ ಹೇಳ್ತಾರಲ್ವ ತೊ ಅವರನ್ನು ಅವಾಯ್ಡ್ ಮಾಡಬೇಕಂತ ಅದು ಗೊತ್ತಿದ್ದಾಗ ನೀವು ಚೆನ್ನಾಗಿರ್ತಾರೆ ಪರ್ ಯಾಕಂದರೆ ನಿಮ್ಮ ಓಟ್ ಅವರಿಗೆ ಅಂತ ಹೋಗೋದಿಲ್ಲ ಸೊ ಇದು ನಮ್ಮಲ್ಲಿ ಕಾಮನ್ ಸೆನ್ಸ್ ಬೇಕಾದಂತಹ ಅನಿವಾರ್ಯತೆ ಖಂಡಿತವಾಗುತ್ತೆ ಉಂಟು ಎನಿವೆ ಇರಲಿ ಸೊ ಈ ಒಂದು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಜನಿಸೋರು ಬರೋ ವರ್ಷ ಬಹಳಷ್ಟು ಆಧ್ಯಾತ್ಮದಲ್ಲಿ ಹೋದಾಗ ಆಧ್ಯಾತ್ಮದಲ್ಲಿ ಹೋದಾಗ ಬಹಳ ಒಳ್ಳೆ ರಿಸಲ್ಟ್ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೀರಿ ಇನ್ನೇನು ಇರ್ತದೆ ಮಾತಾಡೋಣ ಇದ್ರ ಬಗ್ಗೆ ಅದಕ್ಕೆ ಇನ್ನು ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಅಮ್ಮ ನಮಸ್ತೆ ಗುರುಗಳೇ ಯಾರು ಮಾತಾಡ್ತಿದ್ದೀರ ಮೇಲಿಂದ ಹೆಸರು ಹೇಳಿಮ್ಮ ಪಾರ್ವತಿ ಪಾರ್ವತಿ ಅವರು ಬೆಂಗಳೂರಿಂದ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನಿಮ್ಮ ಹುಟ್ಟಿದ ದಿನಾಂಕ

ಲಾಸ್ಟ್ ಇರ್ ನನ್ ಜಾಬ್ ಹೋಯ್ತು ಅದಾದ್ಮೇಲೆ ತುಂಬಾ ಟ್ರೈ ಮಾಡಿದೆ ನನ್ ಕೆಲಸನೂ ಸಿಗ್ತಿಲ್ಲ ಮತ್ತೆ ಬಿಸ್ನೆಸ್ ಮಾಡಕ್ಕೂ ಆಗ್ತಿಲ್ಲ ತುಂಬಾ ಫೈನಾನ್ಸ್ ಪ್ರಾಬ್ಲಮ್ ಆಗ್ಬಿಡಿದೆ ಅಂತೂ ಮಾಡ್ಲಿಕ್ಕೆ ಏನಿಲ್ಲಮ್ಮ ನೀವು ಕೆಲ್ಸ ಮಾಡ್ಬೇಕಂತ ಉಂಟು ಆಯ್ತಾ ಬಿಸ್ನೆಸ್ ವಿಚಾರ ಬಿಟ್ಟು ಬಿಡಿ ನೀವು ಅದು ನಿಮಗೆ ನಿಮಗೆ ಒಗ್ಗಿ ಬರೋದಿಲ್ಲ ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಬೇಡಿ ಓಕೆ ಯಾಕಂದರೆ ಬುಧನ ಪೊಸಿಷನ್ ಈ ಜಾತಕದಲ್ಲಿ ಚೆನ್ನಾಗಿಲ್ಲ ಬಿಸ್ನೆಸ್ ಮಾಡಿದರೆ ಲಾಸ್ ಆಗುತ್ತೆ ಅಂತ ಇಂಡಿಕೇಷನ್ ಇದೆ ಅದರ ವಿಚಾರದಲ್ಲಿಂತ ಹೋಗಬೇಡಿ ನೀವು ಕೆಲಸ ಮಾಡಬೇಕು ಕೆಲಸ ಮಾಡಿದರೆ ಈ ಜಾತಕ ಬಹಳ ಫೇವರಬಲ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ ಕಾರ್ಯ ಯಾವುದಾದ್ರೂ ಒಂದು ಕೆಲಸವನ್ನು ಇಟ್ಕೊಂಡು ಮಾಡಬೇಕಮ್ಮ ಅದು ಅದು ಕನಿಷ್ಠ ಮಟ್ಟದಿರಲಿ ದೊಡ್ಡ ಮಟ್ಟ ಯಾವುದು ಇರಲಿ ಅದನ್ನೇ ನೀವು ಮಾಡಬೇಕಂದ ಇಂಡಿಕೇಶನ್ ಉಂಟಮ್ಮ ನಿಮಗೆ ನೋಡಿ ಈಗ ಏನಾಗುತ್ತೆ ರಾಹು ದಶೆ ನಡೀತಾ ಉಂಟು ಐವತ್ತರ ಸೀರೀಸ್ ನಡೀತಾ ಉಂಟು ಬಿಸ್ನೆಸ್ ಮಾಡಲಿಕ್ಕೆ ನಿಮಗೆ ಮನಸ್ಸಂತೂ ಬಂದೇ ಬರದೆ ಬಟ್ ಮೋಸ ಹೋಗ್ತೀರಾ ನೀವು ರೈಟ್ ಯಾರಾದರೂ ಹಿಡಿದು ಮೋಸ ಮಾಡ್ತಾರೆ ಅಥವಾ ಹಣಕಾಸು ಕಳ್ಕೊಳ್ತೀರ ಅಂತ ಇಂಡಿಕೇಷನ್ ಉಂಟು ದಯವಿಟ್ಟು ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಒಂದು ಮಾಡಲಿಕ್ಕೆ ಹೋಗಬೇಡಿ ಕೆಲಸದಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಈ ಜಾತಕ ಯಾವಾಗಲೂ ಕೂಡ ನಿಮಗೆ ಒಂದು ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ಈ ಜಾತಕದಲ್ಲಿ ಯಾವತ್ತಿದ್ರೂ ಕೂಡ ಹಣಕಾಸಿನ ವಿಚಾರಗಳು ಮತ್ತು ಕುಟುಂಬದ ವಿಚಾರಗಳು ಕೌಟುಂಬಿಕ ನೆಲೆಯಲ್ಲಿ ಇರುವಂಥ ಎಲ್ಲವೂ ಕೂಡ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥದ್ದು ಒಡ ಹುಟ್ಟಿದವರ ವಿಚಾರ ಇರ್ಬೋದು ನಿಮ್ಮ ಮದುವೆಯಲ್ಲಿ ಮದುವೆಗೆ ಸಂಬಂಧ ಭಾಗ್ಯನ ಇರ್ಬೋದು ಅದೆಲ್ಲವೂ ಕೂಡ ಸಮಸ್ಯೆಗೆ ಕ್ರಿಯೇಟ್ ಇಷ್ಟು ಅವರಿಗೆಲ್ಲ ಅನುಭವಿಸ್ಕೊಂಡು ಆಲ್ರೆಡಿ ಬಂದಿರ್ತೀರಿ ನೀವು ಪರವಾಗಿಲ್ಲ ನಿಮಗೆ ಅನುಭವ ಆಗಿದೆ ಅದರದ್ದು ಏನಂತ ನಿಮ್ಮಲ್ಲಿ ತುಂಬಾ ಪೇಷನ್ಸ್ ಬೇಕಂತ ಒಂದು ಇಂಡಿಕೇಶನ್ ಇದೆ ಈ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಶನಿ ನೀಚ ನೀಚಸ್ಥಾನ ಆಗಿರುವುದರಿಂದ ಇನ್ನಷ್ಟು ಸಮಸ್ಯೆಯನ್ನು ಮಾಡ್ತಾನೆ ಅದೇನು ಲೈಫಲ್ಲಿ ಆ ಸ್ಟೆಬಿಲಿಟಿ ಬೇಕು ಅಥವಾ ಆ ಒಂದು ಆ ಆ ಒಂದು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅದು ಆತ ಹೋಗ್ಲಿಕ್ಕೆ ಅಂತ ಬಿಡೋದಿಲ್ಲ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಮಾಡಿ ಅಥವಾ ಇದು ಪರಿಸ್ಥಿತಿ ರಿಲ್ಯಾಕ್ಸೇಷನ್ ಆಗಲ್ಲ ರಾತ್ರಿ ಮಲಗಿದ್ರೆ ಕೆಲವೊಂದು ಬಾರಿ ನಿದ್ದೆನೂ ಬರಲ್ಲಮ್ಮ ಇದು ವಿಷಯ ಹೌದಮ್ಮ ಅದು ಏನು ಮಾಡಬೇಕು ಈಗ ಹನುಮಾನ್ ಚಾಲಿಸಿದ ಪಠನೆ ರೈಟ್ ಹನುಮಾನ್ ಚಾಲಿಸಿದ ಪಠನೆಯನ್ನು ಪ್ರತಿದಿನ ಬೆಳಿಗ್ಗೆ ಎದ್ದು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮೈದ್ರ ಮುಖಾಂತರ ಶನಿ ಬಲ ಪಡ್ಕೊಳ್ತಾನೆ ಶನಿ ತುಂಬ ಚೆನ್ನಾಗಿರ್ತಾನೆ ಹನುಮಾನ್ ಚಾಲಿಸಿದ ಪಠನೆಯನ್ನು ಮಾಡಿದಾಗ ಮೇ ಬಿ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯ ಸಾಧ್ಯತೆಗಳು ತರಾ ತೀರಾ ಜಾಸ್ತಿ ಇದನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ದಯವಿಟ್ಟು ಬಿಸ್ನೆಸ್ ಅಂತ ಹೋಗಬೇಡಿ ಕೆಲಸ ಮಾಡ್ಕೊಳ್ಳಿ ಪಾರ್ವತಿ ಮೇಡಮ್ ಇದು ಕೂಡ ತುಂಬ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಪಾರ್ವತಿ ಅಂತ ಹೆಸರು ಇಟ್ಕೊಂಡಿದ್ದೀರಾ ಶಿವ ಮತ್ತು ಪಾರ್ವತಿ ಪಾರ್ವತಿ ಅಟ್ರಿಬ್ಯೂಟ್ಸ್ ಗೊತ್ತಮ್ಮ ನಿಮಗೆ ಮಾತೃದಯವನ್ನು ಇಟ್ಕೊಂಡು ಹೋಗಬೇಕು ಎಲ್ಲರಿಗೂ ಯಾರಿಗೂ ಇಲ್ಲ ಅಂತ ಹೇಳಲಿಕ್ಕಿಲ್ಲ ನೀವು ಅವರಿಗೆ ನೀವು ಅವ್ರ ಊಟ ಕೇಳಿದ್ರೆ ಊಟನೂ ಕೊಡಬೇಕು ಅಥವಾ ಏನೋ ಕೇಳಿದ್ರೆ ಏನು ನಿಮ್ಮಲ್ಲಿ ಕೊಡಲೇಬೇಕಾಗುತ್ತೆ ನೀವು ಸೇವೆ ಮಾಡಬೇಕು ಈ ಪರಿಸ್ಥಿತಿ ಉಂಟು ಜಾತಕದಲ್ಲಿ ಅದನ್ನು ಮಾಡ್ಕೊಂಡಾಗ ನಿಮ್ಮ ಲೈಫ್ ಎತ್ತರಕ್ಕೆ ಇರುವುದರಲ್ಲಿ ಸಂಶಯನೇ ಇಲ್ಲಮ್ಮ ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಪ್ರತಿದಿನ ಏನು ಮಾಡಿದೆ ದನದ ಹಾಲು ಎಲ್ಲಾದರೂ ಸಿಕ್ಕಿದ್ರೆ ದನದ ಹಾಲು ತುಂಬ ಚೆನ್ನಾಗಿರುತ್ತೆ ಪ್ಯಾಕೆಟ್ ಹಾಲು ಓಕೆ ಬಟ್ ದನದ ಹಾಲು ದ ಮಚ್ ಬೆಟರ್ ಅಂತ ಹೇಳ್ತೇನೆ ಒಂದು ಕಾಲು ಲೋಟ ದನದ ಹಾಲನ್ನು ಪ್ರತಿದಿನ ನೀರಿಗೆ ಹಾಕಿ ಅದರ ಮುಖಾಂತರ ಸ್ನಾನ ಮಾಡಿಮಾ ರೈಟಾ ಅದು ಇದನ್ನು ಮಾಡಿ ಅದು ಮೆಂಟಲ್ ಟೆನ್ಷನ್ ಕಡಿಮೆಯಾಗುತ್ತೆ ರಾಹುನ ಪ್ರಕೋಪ ಕಡಿಮೆ ಆಗಲಿ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿರ್ತಾರೆ ತುಂಬಾ ಯಾರನ್ನ ನಂಬಲಿಕ್ಕೆ ಹೋಗಬೇಡಿ ತುಂಬಾ ಜನ ಬಂದು ಈಗ ಭೇಟಿ ಮಾಡ್ತಾರೆ ನಿಮ್ಮನ್ನು ತುಂಬ ಅಂದ್ರೆ ತುಂಬಾ ಜನ ನಿಮಗೆ ಒಂದು ರಿಯಾಲಿಟಿ ಹೇಳ್ತೇನೆ ಏನು ಗೊತ್ತಾ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಬಂದವರು ನಿಮ್ಮಲ್ಲಿ ಬೇರೆ ಅನೈತಿಕತೆಯನ್ನು ಬಯಸ್ತಾರೆ ಅಥ್ವ ಇದು ಪ್ರಾಬ್ಲಮ್ ಉಂಟು ಜಾತಕದಲ್ಲಿ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ಬಾಕಿ ವಿಚಾರ ಪರವಾಗಿಲ್ಲ ನಾನು ಹೇಳಿದ ಮಾಡ್ಕೊಳ್ಳಿಮ್ಮ ಲೈಫ್ ಗೆದ್ದು ಲೈಫಲ್ಲಿ ಗೆದ್ದು ಬಿಡ್ತಾರೆ ಒಳ್ಳೇದಾಗ್ಲಿತಾ ಓಕೆನಾ ಓಕೆ ಅಮ್ಮ ಹೋಗಿ ಮೊನ್ನೆ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ ಕೆಲವು ಬಿ ಕೆಲವರಿಗೆ ಹೀಗೇನೆ ಇರುತ್ತಾಯಿತು ನೋಡಿ ಯಾರಿಗಾದ್ರೂ ಕೂಡ ಏನಾಗುತ್ತೆ ಗೊತ್ತಾ ಈ ಐವತ್ತರಿಂದ ಐವತ್ತೊಂಬತ್ತು ರನ್ನಿಂಗ್ ಆಗುತ್ತಲ್ಲೋ ಅಂತ ಬಿಸ್ನೆಸ್ ಮಾಡೋದಂಥ ಮನಸ್ಸು ಎಲ್ಲರಿಗೂ ಬರುತ್ತಾಯಿತ ಇಲ್ಲ ಅಂತ ಏನಿಲ್ಲ ಬಟ್ ಜಾತಕದಲ್ಲಿ ಬುಧನ ಪೊಸಿಷನ್ ಚೆನ್ನಾಗಿರ್ಬೇಕು ಬುಧನ ಪೊಸಿಷನ್ ಚೆನ್ನಾಗಿದ್ರೆ ಮಾತ್ರ ನೀವು ಬಿಸ್ನೆಸ್ಸನ್ನು ಅನ್ನು ಮಾಡಬಲ್ಲೇ ರನ್ ಮಾಡಲಿಕ್ಕೆ ಆಗಲ್ಲ ಯಾಕಂದರೆ ಬುಧನೇ ಒಬ್ಬನೇ ಆತ ಯೋಗಕಾರಕನಾಗಿರಬೇಕು ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಇತ್ತು ಆತ ಚೆನ್ನಾಗಿಲ್ಲ ಅಂದಾಗ ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಓಕೆ ರೈಟ್ ಗೊತ್ತಾಯ್ತೀಗ ಆ ಮೂರು ಹನ್ನೆ ಮೂರು ಹನ್ನೆರಡು ಇಪ್ಪತ್ತು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಜನಿಸಿದವರಿಗೆ ಈ ಒಂದು ಜನವರಿ ತಿಂಗಳಲ್ಲಿ ಜನಿಸ್ತಾರೆ ಅಂತ ಇಟ್ಕೊಳ್ಳೋಣ ಓಕೆ ಜನವರಿ ಯಾವುದೇ ಜನವರಿ ತಿಂಗಳು ಯಾವುದೇ ವರ್ಷದ ಜನವರಿ ತಿಂಗಳಲ್ಲಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಜನಿಸೋರಿಂದ ಇಟ್ಕೊಂಡಾಗ ಬರುವ ವರ್ಷ ನಿಜವಾಗಿ ಪ್ರಾಬ್ಲಮೆಟಿಕ್ ವರ್ಷ ಅಂತ ಹೇಳ್ತೇನೆ ನಿಮಗೆ ಒಳ್ಳೆಯ ರಿಸಲ್ಟನ್ನು ತಂದು ಕೊಡೋದಿಲ್ಲ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಕೌಟುಂಬಿಕ ನೆಲೆಯಲ್ಲಿ ಆನಂತರ ನಿಮ್ಮ ನಿಮ್ಮದೇ ಮಾತುಕತೆಯಲ್ಲಿ ನಿಮಗೆ ಸಮಸ್ಯೆ ಅನ್ನೋದು ಕ್ರಿಯೇಟ್ ಮಾಡುತ್ತೆ ಅಂತ ಒಂದು ಇಂಡಿಕೇಶನ್ದೇ ಸ್ವಲ್ಪ ತಗೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಅವಸರದ ನಿರ್ಣಯಗಳು ಬೇಕಾಗಿಲ್ಲ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಯಾವುದನ್ನು ಹೊಸತಾನಕ್ಕೆ ಹುಡ್ಕಲಿಕ್ಕೆ ಹೋಗಬೇಡಿ ಯೋಗ್ಯ ವಯಸ್ಕರೇನಾದರೂ ಮದುವೆ ಆಗುವವರಿದ್ದರೆ ಅವರು ದಯವಿಟ್ಟು ಸ್ವಲ್ಪ ನಿಮ್ಮ ನಿಮ್ಮ ಪಾರ್ಟ್ನರ್ ಅವರ ಹಿನ್ನೆಲೆಯನ್ನು ಸ್ವಲ್ಪ ನೋಡಿಕೊಳ್ಳಿ ಇಲ್ಲಾಂದರೆ ಮತ್ತೆ ಮೋಸ ಹೋಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂದರೆ ಏನಿರ್ತದೆ ಕೆಲವು ಅಂತಹ ಕೆಲವು ಈ ಗಂಡಸರು ಕೂಡ ಇರ್ತಾರೆ ಮೂರ್ನಾಲ್ಕು ಮದುವೆ ಮಾಡಿ ಮತ್ತೆ ಕೂಡ ಮದುವೆ ಆಗಲಿಕ್ಕೆ ಬಂದಿರ್ತಾರೆ ಸುಳ್ಳು ಸುಳ್ಳೇ ಹೇಳಿಕೊಳ್ತು ಇಂಥದ್ದೆಲ್ಲ ಪರಿಸ್ಥಿತಿ ಕ್ರಿಯೇಟ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಉಂಟು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ಯಾರು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಜನಿಸಿದವರು ಅದರಲ್ಲಿ ಕೂಡ ಜನವರಿ ತಿಂಗಳಲ್ಲಿ ಜನಿಸೋರು ಕೇರ್ಫುಲ್ ಆಗಿರಬೇಕಾದಂತ ಅನಿವಾರ್ಯತೆ ಉಂಟು ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆ ಹೇಳಿದರೆ ಜಸ್ಟ್ ಮಾತಾಡಬೇಡ ನಮಸ್ತೆ ಹಾಂ ನಮಸ್ತೆ ಸರ್ ನಾವು ಅಂತ ಓಕೆ ಬಗ್ಗೆ ಕೇಳಬೇಕಿತ್ತು ಓಕೆ ಅವನ ಹೆಸರು ಹುಟ್ಟಿದ್ದ ದಿನ ಹೇಳಿ ಅದು ಇಪ್ಪತ್ತೆಂಟು ಮೂರು ಹದಿನೈದು ಹ್ಞೂ ಸಮಯ ಹೇಳಿ ಸಮಯ ಗಂಟೆ ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷ ಹೆಸರೇನು ಸರ್ ಸೋಯಲ್ ಅದು ನಮಗೆ ಅರ್ಥ ಆಗೋದಿಲ್ಲ ಸೋಹೆಲ್ ಸೋಹೆಲ್ ಸೋಹಲ್ ನೋಯಲ್ ಎನ್ಒ ಎಲ್ ನಾಯಲ್ ಓಕೆ ನೋಯಲ್ ಅಂತ ಪುನರ್ವಸನ ನಕ್ಷತ್ರ ಮಿಥುನ ರಾಶಿ ಜಾತಕ ನಿಮಗೆ ಇದು ಯಾವ ಕಾಸ್ಟಲ್ಲಿ ಬರುತ್ತೆ ಮುಸ್ಲಿಮ್ಸಾ ಕ್ರಿಶ್ಚಿಯನ್ ನಾಯಲ್ ಅಂತ ಕ್ರಿಶ್ಚಿಯನ್ ಹೆಸರು ಓಕೆ ನಾನು ಫಸ್ಟ್ ಟೈಮ್ ಕೇಳಿದ್ದು ಓಕೆ ಪರವಾಗಿಲ್ಲ ಬಿಡಿ ಅಥವಾ ಪುನರ್ ವಸದ ಮಿಥುನ್ ರಾಶಿ ಜಾತಕ ಸರ್ ನೋಯಲ್ ಅಂತ ಹೆಸರು ಇಟ್ಕೊಂಡ್ರೆ ನೋಯ್ಸ್ ಕೂಡ ಅಷ್ಟೇ ಮಾಡ್ತಾನೆ ಅವ ಹಠ ಜಾಸ್ತಿ ಇರ್ತದೆ ಅವನಿಗೆ ಹಠ ಮಾಡಿಯೇ ಮಾಡ್ತಾನೆ ಇಂಡಿಕೇಶನ್ ಇದೆ ಅದರ ಬಗ್ಗೆ ಗಮನ ಕೊಡಿ ತೊ ಓದೋದ್ರಲ್ಲಿ ಕೂಡ ಅಷ್ಟೇ ಅವನಿಗೆ ಬೆನ್ನು ತಾಗಬೇಕಂತ ಅವರ ಹಿಂದ್ಗಡೆ ಯಾರಾದರೂ ಇರಬೇಕು ಅಂದರೆ ಮಾತ್ರ ಅವನು ಓದ್ತಾನೆ ಅನ್ಯತ ಓದಲ್ಲ ಸರ್ ಈ ಜಾತಕ ಬಹಳ ಕೇರ್ಫುಲ್ ಆಗಿರಬೇಕಾಗ್ತಾ ಮಾತಾಡಿ ಸರ್ ಏನು ಸರ್ ನಾನು ಮಾತಾಡೋದು ಕೇಳಿಸ್ತೊಂಡ್ರೆ ನಿಮಗೆ ಸರ್ ಪ್ರಶ್ನೆ ಮಾಡಿ ಸರ್ ಏನು ತಿಳ್ಕೊಳ್ಬೇಕು ನಿಮಗೆ ಹೇಳಿ ಏನಪ್ಪ ರೆಸ್ಪಾನ್ಸ್ ಇಲ್ಲ ನಾನು ಏನಪ್ಪ ಮಾಡಲಿ ರೈಟಾ ಸೊ ಏನಿಮೆ ಇರಲಿ ಅಲ್ವಾ ಕರೆ ಮಾಡುವಾಗ ಸ್ವಲ್ಪ ನೋಡ್ಕೊಳ್ಬೇಕಪ್ಪ ಏನು ಕರೆ ಮಾಡ್ತಾ ಇದ್ದೀನಿ ನೀವು ಅಷ್ಟು ಸ್ಪೀಡಾಗಿ ಮಾತಾಡಿದ್ರಿ ಆನ್ಸರ್ ಕೇಳಿದರೆ ನಿಲ್ಲಾಗಿಬಿಟ್ರಿ ಏನು ಉಂಟಂತ ರೈಟ್ ಇದು ಪರಿಸ್ಥಿತಿ ಏನಿವೆ ಇರಲಿ ತೋ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಜನಿಸೋರು ವಿಶೇಷ ರೀತಿಯಲ್ಲಿ ಅದರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಜನನಾಗಿದ್ದಾರೆ ಅಂತ ಹೇಳ್ಕೊಂಡು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನವರು ಫೆಬ್ರವರಿ ತಿಂಗಳಲ್ಲಿ ಜನನಾಗಿದ್ದಾರೆ ಮುಂದಿನ ವರ್ಷ ಹೇಗಿರೋದೆ ಮೇ ಬಿ ಫೇವರೇಬಲ್ ಆಗಿರುತ್ತೆ ನಿಮಗೆ ಎಲ್ಲ ರೀತಿಗಳು ಪ್ರಾಸ್ಪರಿಟಿ ಬರುತ್ತೆ ನಿಮಗೆ ವಿದೇಶ ಯಾತ್ರೆ ಮಾಡಬೇಕು ಅಬಂಡೆನ್ಸ್ ಬೇಕು ಅಭಿವೃದ್ಧಿ ಬೇಕು ಯಾವುದೋ ಒಂದು ಕೆಲಸದಲ್ಲಿ ನಿಮಗೆ ಬಹಳ ಸ್ಥಿರತೆ ಬೇಕು ಅಂದಾಗ ಅದಕ್ಕೆ ಸಂಬಂಧಪಡದೆ ಬಹಳ ಒಳ್ಳೆ ರಿಸಲ್ಟನ್ನು ಬರುವ ವರ್ಷ ಕೊಡುವ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಇದೆ ಆ ವರ್ಷ ನಿಮಗೆ ಕೊಟ್ಟೆ ಕೊಡದೆ ಪರವಾಗಿಲ್ಲ ಅದರ ಜೊತೆಗೆ ಯಾರಿಗೂ ಹೈಯರ್ ಎಜುಕೇಷನ್ ಮಾಡಬೇಕು ಬೇರೆ ಏನಾದರೂ ಕಲಿಬೇಕು ಅಂತ ಇಚ್ಛೆ ತೀವ್ರ ಇಚ್ಛೆ ಉಳ್ಳವರಿಗೆ ಬರುವ ವರ್ಷ ಫೇವರೇಬಲ್ ಆಗಿದೆ ಯಾರಿಗೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಅದರಲ್ಲೂ ಕೂಡ ಫೆಬ್ರವರಿ ತಿಂಗಳು ಜನಿಸಿದವರಿಗೆ ಬಹಳ ಫೇವರೇಬಲ್ ಆಗುತ್ತೆ ವರಿ ಮಾಡುವಂಥ ಆಗುತ್ತೆ ಅದು ಖಂಡಿತ ಇಲ್ಲ ಅದೇ ರೀತಿ ಮಾರ್ಚ್ ತಿಂಗಳಲ್ಲಿ ಜನನಾದವರಿಗೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಜನನಾದವರು ಮಾರ್ಚ್ ತಿಂಗಳಲ್ಲಿ ಜನನ ಆಗಿದೆ ಅಂದಾಗ ಮೇ ಬಿ ಫೇವರೇಬಲ್ ಆಗೋದಿಲ್ಲ ನಿಮಗೆ ಕಷ್ಟಕ್ಕೆ ಪಡ್ತೀರಾ ತೊಂದರೆ ಕ್ರಿಯೇಟ್ ಆಗುತ್ತೆ ಮೋಸ ಹೋಗ್ತೀರಾ ಯಾರೋ ನಿಮ್ಮನ್ನು ಹಿಡಿದು ಹಿಡಿದು ಮೋಸ ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ಮಾಡುವ ಹಾಗಿಲ್ಲ ಯಾರಿಗೂ ಹಣಕಾಸನ್ನು ಕೊಡುವ ಹಾಗಿಲ್ಲ ಮದುವೆ ವಿಚಾರ ಆಗಬೇಕಾದ್ರೆ ಬಹಳ ಜಾಗೃತರಾಗಿರಿ ಎಲ್ಲೋ ವಿದೇಶಕ್ಕೆ ಹೋಗಬೇಕು ಹಣಕಾಸು ಕೇಳ್ತಾ ಇದ್ದಾರೆ ಕೊಡಬೇಕು ಬಟ್ ಕೇರ್ಫುಲ್ ಆಗಿರಿ ಸುಲಭ ಅಲ್ಲ ಯಾರೋ ನಿಮ್ಮನ್ನು ಎಲ್ಲೋ ಕೂತ್ಕೊಂಡು ಮೋಸ ಮಾಡಲಿಕ್ಕೆ ನೋಡುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರ್ತದೆ ಅಂತ ಹೇಳ್ತೇನೆ ಯಾರಿಗೆ ಮಾರ್ಚ್ ತಿಂಗಳಲ್ಲಿ ಜನಿಸಿದವರಿಗೆ ಯಾರು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನವರು ಮಾರ್ಚ್ ತಿಂಗಳಲ್ಲಿ ಜನಿಸದೆ ಬರುವ ವರ್ಷ ನಿಮಗೆ ಮೋಸ ಹೋಗುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಂಡು ಕೂಡ ಕೆಲವು ಅನೈತಿಕತೆಗೆ ಒಳಗಾಗಿ ಕೂಡ ಅಲ್ಲಿ ಕೂಡ ನೀವು ಸಮಸ್ಯೆಯನ್ನು ಅನುಭವಿಸುವಂಥ ಸಾಧ್ಯ ತೀರಾ ತೀರ ಜಾಸ್ತಿ ಕೋರ್ಟ್ ಕಚೇರಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಕೇರ್ಫುಲ್ ಆಗಿದೆ ಅನಿವಾರ್ಯತೆ ಇನ್ನೇನು ಇರ್ತದೆ ಹೇಳಿ ಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಣ ಹಲೋ ಹಾಂ ಹಲೋ ನಮಸ್ತೆ ಹಲೋ ನಮಸ್ತೆ ಅಮ್ಮ ಓಕೆ ಸ್ವಲ್ಪ ಜೋರಾಗಿ ಮಾತಾಡಿ ಸ್ವಲ್ಪ ಸ್ಟ್ರೆಂತ್ ಇಟ್ಕೊಂಡು ಮಾತಾಡ್ಬೇಕಮ್ಮ ಚಾ ಕುಡಿಲಿಲ್ಲಮ್ಮ ಬೆಳಗ್ಗೆ ಆತ ಕುಡಿದ್ರೆ ಸ್ವಲ್ಪ ಮಾತಾಡ್ಬೇಕು ಸ್ಟ್ರೆಂತ್ ಇಟ್ಕೊಂಡು ಮಾತಾಡ್ಬೇಕಮ್ಮ ಕೇಳಿಸ್ಬೇಕು ತಾನೆ ನಮ್ಗೆ ನೀವ್ ಎಲ್ಲಿಂದ ಮಾತಾಡ್ತಿದ್ದೀರಾ ಅಂತ ರೈಟಾ ಶ್ರೀದೇವಿ ಮೇಡಮ್ ಎಲ್ಲಿಂದ ಮಾತಾಡ್ತಿದ್ರಮ್ಮ ಹೇಳಿ ಎಲ್ಲಿಂದ ಬೆಳ್ತಂಗಡಿಯಿಂದ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಹೇಳಿ ಓಕೆ ನಿಮ್ಮ ಹುಟ್ಟಿದ ದಿನ ಅಂಕ ಹೇಳಿ ಇಪ್ಪತ್ತಾರು ಒಂದು ತೊಂಬತ್ತು ಓಕೆ ಸಮಯ ಹೇಳಿಮ್ಮ ಬೆಳಗ್ಗೆ ಹತ್ತು ಮೂವತ್ತು ಹುಟ್ಟಿದಲ್ಲಿಮ್ಮ ಮನೆಯಲ್ಲಿ ಶುಕ್ರವಾರ ದಿನ ಆಯ್ತಮ್ಮ ಓಕೆ ನಾವು ಅದ ನಾನು ಜಾಗ ಕೇಳಿದ್ದಮ್ಮ ಯಾತೋ ಮನೆಯಲ್ಲಿ ಯಾತೋ ಹಾಸ್ಪಿಟಲ್ ಎಲ್ಲರೂ ಹುಟ್ಟಿರ್ತಾರಲ್ಲ ಅದರಲ್ಲಿ ವಿಶೇಷ ಏನುಂಟು ಅಲ್ಲ ಯಾವುದೋ ನಾನು ಬೆಳ್ತಂಗಡಿಯಲ್ಲಿ ಹುಟ್ಟಿದ್ದೇನೆ ಅಥವಾ ಮಂಗಳೂರಲ್ಲಿ ಹುಟ್ಟಿದ್ದೇನೆ ಇದು ಬೇಕು ನಮಗೆ ರೈಟ್ ಓಕೆನಾ ನಿಂದು ಪೂರ ಉತ್ತರ ನಕ್ಷತ್ರ ಮಕರ ರಾಶಿ ಓಕೆ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಪ್ರಶ್ನೆ ಮಾಡಿ ಅಷ್ಟೇ ಏನು ಪ್ರಶ್ನೆ ಮಾಡಬೇಕು ಅದು ಓಕೆ ಮನೆಗೆ ಏನು ಪ್ರಯತ್ನ ಮಾಡಿದಿರಮ್ಮ ಮನೆಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಸಂಬಂಧ ಪಟ್ಟಂತ ಎಲ್ಲ ಮಾಡ್ತಾ ಇದ್ದೇವೆ ಕೇಳ್ತಿದ್ದೆ ಆಗ್ತದೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಏನಾಗ್ತದೆ ಜಾಗ ತಗೊಳ್ಬೇಕಲ್ಲ ಜಾಗ ತಗೊಂಡಿದ್ದೀರಾ ಜಾಗ ಇಲ್ಲ ನಾವು ಮನೆ ತಗೊಳ್ಳುದಂತ ಹೇಳಿದ್ದೇವೆ ಅದೇ ರೆಡಿಮೇಡ್ ಮನೆನೇ ತಗೊಳ್ತೀರಿ ಹಾಗೆ ಬಟ್ ಇಷ್ಟೊಂದು ಇಷ್ಟೊಂದು ಸ್ಪಷ್ಟ ಅಮ್ಮ ನೀವು ಯಾವ ಮನೆಯನ್ನ ಹುಡುಕ್ಲಿಕ್ಕೆ ನೋಡಿದ್ರೆ ನೀವು ಓಲ್ಡ್ ಮನೆ ನೋಡಿರ್ತೀರಾ ಓಲ್ಡ್ ಮನೆ ಹಳೆ ಮನೆ ಅರ್ಥ ಆಯ್ತಮ್ಮ ಹೌದು ಹೌದು ನೀವು ಇಷ್ಟವರೆಗೆ ನೋಡಿದ್ರು ಓಲ್ಡ್ ಮನೆನೆ ನಾನು ಹೇಳ್ತೀನಿ ಓಲ್ಡ್ ಮನೆ ತಗೊಳ್ಲಿಕ್ಕೆ ಹೋಗ್ಬೇಡಿ ಹೊಸ ಮನೆಗೆ ಹೋಗಿ ಅಂತ ಹೊಸ ಮನೆಯಲ್ಲಿ ಕಟ್ಟಿರ್ತಾರೆ ಅದನ್ನ ತಗೊಳ್ಳಿಮ್ಮ ಅದನ್ನ ಪರ್ಚೇಸ್ ಮಾಡಿ ಆಗ ನಿಮ್ಮ ವಿಷಯನೇ ಬೇರೆ ಆಗುತ್ತೆ ಶ್ರೀದೇವಿಯವರ ವಿಷಯನೇ ಬೇರೆ ಆಗುತ್ತೆ ಇಲ್ಲಾಂದ್ರೆ ಶ್ರೀದೇವಿಯವರು ತುಂಬಾ ಮೋಸ ಹೋಗ್ತಾರ ಇಂಡಿಕೇಶನ್ ಉಂಟಲ್ಲಮ್ಮ ತುಂಬಾ ಸುಲಭ ಅಂತ ಕಂಡಿದ್ದಲ್ಲ ನಿಮ್ಮನ್ನು ಶ್ರೀದೇವಿ ಅಂತಲೇ ಕರೀತಾರ ತಾಯಿ ಹ್ಮ್ ತ ಮೋಸ ಹೋಗ್ತೀರಾ ಲೈಫಲ್ಲಿ ತುಂಬಾ ಜಾಗೃತರಾಗಿರ್ಬೇಕು ನೀವು ಯಾವ್ದಾದ್ರು ಕೆಲಸ ಮಾಡ್ತೀರಮ್ಮ ನೀವು ಕೆಲಸದಲ್ಲಿ ಇರ್ಬೇಕಂದ್ರೆ ಇಂಡಿಗೇಷನ್ ಉಂಟಮ್ಮ ಕೆಲಸ ಮಾಡ್ತೀರಾ ಇಲ್ವಾ ಈಗ ಕೂಡ ಹೋಗಬೇಕಮ್ಮ ನೀವು ಕೆಲಸಕ್ಕೆ ಹೋದ್ರೆ ನಿಮ್ಮ ಜಾತಕ ಪ್ರೊಸೀಡ್ ಆಗುದಮ್ಮ ಮನೇಲಿ ಕೂತು ಈ ಜಾತಕ ಪ್ರೊಸೀಡ್ ಆಗಲ್ಲ ಸುಮ್ಮನೆ ನೀವು ವ್ಯರ್ಥ ಪ್ರಯತ್ನ ಮಾಡ್ತೀರಾ ರೈಟ್ ಓಕೆನಾ ಆಗೇನಾಗುತ್ತೆ ನಿಮ್ಗೆ ಏನು ಮನೆ ಬೇಕು ಜಾಗ ಬೇಕು ಪ್ರಾಸ್ಪರಿಟಿ ಬೇಕು ಯಾವ್ದು ಕೂಡ ಬರಕ್ಕೆ ಬಿಡಲ್ಲ ನೀವು ಕೆಲಸ ಮಾಡಿ ನೋಡಿ ನೀವು ಕೆಲಸದಲ್ಲಿರುವಾಗ ತುಂಬಾ ಚೆನ್ನಾಗಿ ಇದ್ರಿ ಅಲ್ವಾ ಅಥವಾ ಮನೆಯಲ್ಲಿ ಕೂತ್ಕೊಂಡಾಗ ನೋಡಿ ಏನಾಗುತ್ತೆ ಅಂತ ನಿಮ್ಗೆ ಅಲ್ವಾ ಅದಕ್ಕೋಸ್ಕರ ನೀವು ಕೆಲಸ ಮಾಡ್ಬೇಕು ಹೋಗಿ ಎಲ್ಲಾದ್ರೂ ಸರಿನೇ ಯಾವುದೇ ಕೆಲಸ ಆದ್ರೂ ಸರಿಯೇ ಗಂಡನ ಪರ್ಮಿಷನ್ ತೆಗೆದುಕೊಂಡು ಹೋಗಿ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಏನಾಗುತ್ತೆ ನಿಮಗೆ ಆ ಒಂದು ನೋಡಿ ನೀವು ನೀವು ಕೆಲಸಕ್ಕೆ ಹೋದ್ರಿ ಅಂದಾಗ ನಾನು ಹೇಳ್ತೀನಿ ನಿಮ್ಗೆ ನಿಮ್ಮ ಗಂಡನ ಕಾರ್ಯಕ್ಷೇತ್ರ ಸಮೇತಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಅವರ ಕಾರ್ಯಕ್ಷೇತ್ರ ಚೆನ್ನಾಗಿರಲ್ಲ ಬೇಕಾದ ಕೇಳಿ ನೋಡಿ ನಿಮ್ಮ ಗಂಡನಿಗೆ ಗಂಡ ಗೊತ್ತಾಯ್ತಮ್ಮ ಹೌದಾ ನಿಮ್ಮ ಗಂಡನ ಕಾರ್ಯಕ್ಷೇತ್ರದ ಸಮೇತ ಚೆನ್ನಾಗಿರಲ್ಲ ನೀವು ಮನೆಯಲ್ಲಿ ಕೂತಾಗ ನೀವು ಕೆಲಸಕ್ಕೆ ಹೋದಾಗ ನಿಮ್ಮ ಗಂಡನ ಕಾರ್ಯಕ್ಷೇತ್ರ ಚೆನ್ನಾಗಿರ್ತದೆ ಅಥವಾ ನೀವು ಚೆನ್ನಾಗಿರ್ತೀರ ಲೈಫಲ್ಲಿ ಅದೇನು ಪ್ರಾಸ್ಪರಿಟಿ ಬರಬೇಕು ಅದೇನು ಅಬಂಡೆನ್ಸ್ ಬರಬೇಕು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಪರವಾಗಿಲ್ಲ ಬಟ್ ಇದರಲ್ಲಿ ಕ್ಯಾರ್ ಯಾವುದ್ರಲ್ಲಿ ತಗೊಳ್ಬೇಕು ಯಾರನ್ನು ಕೂಡ ಹಾಗಿಲ್ಲ ಯಾರಾದರೂ ಬರ್ತಾರೆ ಏನೋ ಹೇಳ್ತಾರೆ ಅವರು ನಂಬುವ ಹಾಗಿಲ್ಲ ಅಥವಾ ಯಾರ ಜೊತೆಗೂ ಫ್ರೆಂಡ್ಶಿಪ್ ಅದು ಇದು ಅಂತ ಮಾಡುವ ಹಾಗಿಲ್ಲ ಅದರಲ್ಲಿ ಬಹಳ ಜಾಗೃತರಾಗಿ ಅನ್ಯತಾ ಲೈಫಲ್ಲಿ ಬಹಳಷ್ಟು ನಿಮಗೆ ಸಮಸ್ಯೆಗಳನ್ನ ಎದುರಿಸ್ಬೇಕಂತ ಅನಿವಾರ್ಯತೆ ಖಂಡಿತ ಬರ್ಬೋದು ಪರವಾಗಿಲ್ಲ ಮನೆ ಯಾವುದು ಹೊಸ್ತನ್ನು ತಗೊಳ್ಬೇಕು ಇಷ್ಟುವರೆಗೆ ನೋಡಿದರೆ ಹಳೆ ಮನೆಗಳನ್ನು ನೋಡಿರ್ತೀರ ಅದು ಒಳ್ಳೆ ರಿಸಲ್ಟನ್ನು ಕೊಡಲ್ಲ ನಿಮಗೆ ಹೊಸ ಹೊಸ ಹೋಗಲಿಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಯಾಕಂದರೆ ಈಗ ಹಣಕಾಸಿನ ಸಮಸ್ಯೆಯಿಂದ ನೀವು ಬಳಲ್ತಾನೆ ಇರ್ತೀರಾ ಮುಂದೆ ಹೋದಾಗ ಅದು ಒಳ್ಳೇದಾಗ್ಬೋದಮ್ಮ ಹೊಸ ಮನೆ ತೆಗೆದುಕೊಂಡು ವಾಸ್ತು ಪ್ರಕಾರ ಇರೋ ಮನೆಯನ್ನು ತೆಗೆದುಕೊಂಡು ಅದರಲ್ಲಿ ಹೋದಾಗ ಹೋಗಿ ನೆಲೆಸಿದಾಗ ಒಳ್ಳೆ ರಿಸಲ್ಟ್ ಬಂದೇ ಬರ್ತಮ್ಮ ಇದಕ್ಕೆ ಯಾವುದೇ ರೆಮಿಡೀಸ್ ಬೇಕಾಗಿಲ್ಲಮ್ಮ ಬಟ್ ನಾನು ಹೇಳಿದ ಟೆಕ್ನಿಕ್ಸನ್ನು ಫಾಲೋ ಮಾಡಿ ಅಮ್ಮ ಒಳ್ಳೆದಾಗ್ಲಿ ರೈಟಾ ಥ್ಯಾಂಕ್ ಯು ಎಸ್ಸಮ್ಮ ಓಕೆ ಬಂದುಬೇಡ ಓಕೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಜ ಅದು ಕೂಡ ಮಾರ್ಚ್ ತಿಂಗಳಲ್ಲಿ ಜನಿಸಿದವರಿಗೆ ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಹೇಳ್ತೇನೆ ಸೊ ನೀವು ಕ್ಯಾರ್ ತಗೊಳ್ಬೇಕಾದ ಅನಿವಾರ್ಯತೆ ಖಂಡಿತ ಉಂಟು ಓಕೆನಾ ಅದೇ ರೀತಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನವರು ಮೇ ತಿಂಗಳಲ್ಲಿ ಜನನಾಗಿದ್ದಾರೆ ಸಾರಿ ಏಪ್ರಿಲ್ ತಿಂಗಳಲ್ಲಿ ಜನನಾಗಿದ್ದಾರೆ ಅಂದಾಗ ಮೇ ಬಿ ಫೇವರೇಬಲ್ ಆಗುತ್ತೆ ಪರವಾಗಿಲ್ಲ ನಿಮಗೆ ಪ್ರಾಸ್ಪರಿಟಿ ಬರುತ್ತೆ ನಿಮ್ಮ ಎಣಿಸಿದ ಕೆಲಸ ಕಾರ್ಯಗಳು ನಡೆಯಲಿಕ್ಕೆ ಸ್ಟಾರ್ಟ್ ಆಗ್ತವೆ ಕೆಲಸದಲ್ಲಿ ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀರಾ ಅಲ್ಲಿ ಇಷ್ಟವರಿಗೆ ಆ ಸ್ಟೆಬಿಲಿಟಿನೇ ಇಲ್ಲ ಆ ಸ್ಟೇಟಸ್ ಸಿಗಲಿಲ್ಲ ಅಂಥದ್ದೆಲ್ಲ ಪರಿಸ್ಥಿತಿ ಅದು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಕೆಲವರಿಗೆ ಮನೆ ಮದುವೆ ಆಗಿರ್ತದೆ ಮಕ್ಕಳಾಗಿರಲಿಲ್ಲ ಖಂಡಿತ ಮಕ್ಕಳ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ನಿಮ್ಮ ನಿಮ್ಮ ಪಾರ್ಟ್ನರ್ ಯಾರಿದೆ ಅವ್ರಿಗೆ ಇನ್ಕಮ್ ಸರಿ ಇಲ್ಲ ಅಥವಾ ಅದು ಇನ್ಕಮ್ ಕೂಡ ಸರಿಯಾಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಆನಂತರ ತಾಯಿಯ ಕುಟುಂಬದಲ್ಲಿ ಅದೇನು ಸಮಸ್ಯೆ ಬರ್ತಾ ಉಂಟು ದೈವ ದೇವರಿಗೆ ಸಮ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಅದರಿಂದಾಗಿ ಈ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಜನಿಸಿದವರಿಗೆ ಈ ಒಂದು ಏಪ್ರಿಲ್ ತಿಂಗಳೇನಿದೆ ಅದು ಏಪ್ರಿಲ್ ತಿಂಗಳಲ್ಲಿ ಜನಿಸಿದವರು ಏನಿರ್ತಾರೆ ಅವರಿಗೆ ಬಹಳ ಫೇವರೇಬಲ್ ಆದಂಥ ರಿಸಲ್ಟ್ ಬರುವಂಥ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ ನೆಕ್ಸ್ಟ್ ಬಂದ ಆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನವರು ಮೇ ತಿಂಗಳಲ್ಲಿ ಜನಿಸಿದವರಿಗೆ ಯಾವುದೇ ವರ್ಷದ ಮೇ ತಿಂಗಳಲ್ಲಿ ಜನನ ಆಗಿದ್ದಾರೆ ಅಂದಾಗ ಅವರಿಗೂ ಕೂಡ ಬಹಳ ಫೇವರಬಲ್ ರಿಸಲ್ಟ್ ಇರುತ್ತೆ ಪರವಾಗಿಲ್ಲ ಬಹಳ ಚೆನ್ನಾಗಿ ಹೋಗ್ತೀರಾ ಲೈಫಲ್ಲಿ ಏನೆಲ್ಲ ಅಚೀವ್ಮೆಂಟ್ ಬೇಕು ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆ ಇರ ಜಾಸ್ತಿ ಅದರ ಜೊತೆಗೆ ಕಾರ್ಯಕ್ಷೇತ್ರ ಒಂದು ಹೊಸ ಕಾರ್ಯಕ್ಷೇತ್ರ ಬಂದು ಅದರಲ್ಲಿ ಉನ್ನತ ಮಟ್ಟಕ್ಕೆ ಇರುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆಂತೂ ಖಂಡಿತ ಇದೆ ಬಟ್ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು ಮ್ಯಾರಿಡ್ ಲೈಫಲ್ಲಿ ಹಿನ್ನಡೆ ಅನುಭವಿಸಬಹುದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅನುಭವಿಸಬಹುದು ಅಂದು ಬಿಟ್ಟರೆ ಬಾಕಿ ವಿಚಾರದಲ್ಲಿ ಎಲ್ಲರಿಗೂ ಪ್ರಾಸ್ಪರಿಟಿ ಬರುತ್ತೆ ಆನಂತರ ಮ್ಯಾರೇಜ್ ಆಗಬೇಕು ಅಂತವರಿಗೆ ಮ್ಯಾರೇಜ್ ಆಗುವಂತಹ ಯೋಗ ಮನೆ ಆಗಬೇಕು ಅಂದ್ರೆ ಮನೆ ಆಗುವಂತ ಯೋಗ ಮನೆ ಚೇಂಜ್ ಆಗಬೇಕು ಮನೆ ಚೇಂಜ್ ಆಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ನಿಮ್ಮ ಒಡ ಹುಟ್ಟಿದವರು ಯಾರಿರ್ತಾರೆ ಅವ್ರಿಗೊಂದು ಮನೆ ಆಗುವಂಥ ಯೋಗ ಭಾಗ್ಯ ನಿಮ್ಮಿಂದ ಕೂಡ ಸ್ಟಾರ್ಟ್ ಆಗುತ್ತೆ ಅದು ನೀವು ಸಹಾಯ ಮಾಡಿ ಒಂದು ಮನೆ ಅವರಿಗೆ ಒಂದು ಜಾಗ ನೀವು ತೆಗೆದುಕೊಳ್ಳು ತೋರ್ ಕೊಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ನಿಮ್ಮ ತಂದೆಯ ಒಂದು ಪ್ರೊಫೆಷನ್ ಏನು ಅದರಲ್ಲಿ ಒಂದು ಒಳ್ಳೆಯ ರಿಸಲ್ಟನ್ನು ಬಡವ ಬರುವಂಥ ಸಾಧ್ಯ ಸಹ ತೀರಾ ತೀರ ಜಾಸ್ತಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಮೇತ ಏನಾಗುತ್ತೆ ಒಂದು ಉನ್ನತ ಮಟ್ಟಕ್ಕೆ ಒಂದು ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿರುತ್ತೆ ಯಾರಿಗೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ನೀವು ಮೇ ತಿಂಗಳಲ್ಲಿ ಜನನಾಗಿದ್ದರೆ ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡ್ತೀರ ರೈಟ್ ತಾನೇ ನೆಕ್ಸ್ಟ್ ಬಂದು ಮೇಡಮ್ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನವರು ಜೂನ್ ತಿಂಗಳಲ್ಲಿ ಆಗಿದ್ರೆ ಜೂನ್ ತಿಂಗಳು ಯಾವುದೇ ವರ್ಷದ ಜೂನ್ ತಿಂಗಳಲ್ಲಿ ಜನನಾಗಿದೆ ಅಂದಾಗ ಮೇ ಬಿ ಸಮಸ್ಯೆ ಸಮಸ್ಯೆಗಳಾಗರವೇ ಹೊತ್ತು ಕೂತ್ಕೊಂಡಿರ್ತೀರ ತೊಂದರೆ ಆಗೋದು ಮ್ಯಾರಿಡ್ ಲೈಫ್ ಪ್ರಾಬ್ಲಮ್ ಆಗೋದು ಮ್ಯಾರೇಜ್ ಆದವರಿಗೆ ಮ್ಯಾರಿಡ್ ಲೈಫ್ ಪ್ರಾಬ್ಲಮ್ ಆಗುತ್ತೆ ಆನಂತರ ಯಾರಿಗೆಲ್ಲ ತನ್ ತಾಯಿಯ ಪ್ರಾಪರ್ಟಿ ಬರಬೇಕಾ ತಾಯಿಯ ಪ್ರಾಪರ್ಟಿ ವಿಚಾರದಲ್ಲಿ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಮ್ಯಾರಿಡ್ ಲೈಫಲ್ಲಿ ಪ್ರಾಬ್ಲಮ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆನಂತರ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಹಣಕಾಸು ಹಣಕಾಸಿಗೆ ಸಂಬಂಧಪಟ್ಟದ ವಿಚಾರದಲ್ಲಿ ಸಮಸ್ಯೆಗಳು ಆನಂತರ ನಿಮ್ಮ ಒಡ ಹುಟ್ಟಿದವರು ಮತ್ತು ನಿಮ್ಮ ಅಕ್ಕಪಕ್ಕದ ಮನೆಯವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆ ಇರೋ ಜಾಸ್ತಿ ಕೆಲವೊಮ್ಮೆ ಖರ್ಚಿಗೆನೇ ಹಣ ಇರೋ ಈ ಪರಿಸ್ಥಿತಿಯನ್ನು ನೀವು ಎದುರಿಸಬೇಕಾದ ಅನಿವಾರ್ಯತೆ ಉಂಟು ಯಾರಿಗೆ ನಮ್ಮ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಜೂನ್ ತಿಂಗಳಲ್ಲಿ ಜನನಾದವರಿಗೆ ಬಹಳ ಜಾಗೃತರಾಗಿರಬೇಕು ಇನ್ವೆಸ್ಟ್ಮೆಂಟ್ ಮಾಡುವ ಹಾಗಿಲ್ಲ ಎಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಕೂಡ ಮದುವೆ ಜೀವನದಲ್ಲಿ ಬಹಳಷ್ಟು ಅಬ್ಸ್ಟಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಅದನ್ನು ಯಾವುದಾದ್ರೂ ನಿಮ್ಮ ಒಂದು ಕಾಮನ್ ಸೆನ್ಸ್ ಇಂದ ಅದನ್ನು ನೀವು ಕಂಟ್ರೋಲ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಅಂತ ಹೇಳಿ ಇದನ್ನು ಮಾಡಿದಾಗ ಖಂಡಿತವಾಗಿಯೂ ನಿಮಗೆ ಬಂದಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗ್ಬೋದು ನೆಕ್ಸ್ಟ್ ಬಂದ ಮೇಡಮ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನವರು ಜುಲೈ ತಿಂಗಳಲ್ಲಿ ಜನನಾದವರಿಗೆ ಪರವಾಗಿ ಿಲ್ಲ ತಕ್ಕ ಮಟ್ಟಿಗೆ ಒಳ್ಳೆ ಪೀರಿಯಡ್ ಅಂತ ಹೇಳ್ತೇನೆ ಒಂದು ವರ್ಷಗಳ ಕಾಲ ಸಫರ್ ಆಗಿದ್ದೀರಾ ಆ ಸಫರ್ ಸಫರ್ ಈಗ ಅದು ಮುಗಿಲಿಕ್ಕೆ ಶುರು ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಖಂಡಿತ ಇದೆ ಬಟ್ ಇಲ್ಲಿ ಕೂಡ ಆರೋಗ್ಯದ ವಿಚಾರವನ್ನು ತುಂಬಾ ನೋಡ್ಕೊಳ್ಬೇಕು ಯಾರಾದರೂ ಹಣ ಕೊಡಲಿಕ್ಕೆ ಯಾರಿಗೂ ಹಣವನ್ನು ಕೊಟ್ಟು ಸಿಕ್ಕಾಕೊಂಡಿರ್ತೀರಾ ಅಂಥವರಿಗೆಲ್ಲ ಹಣಕಾಸು ಬರುವಂಥ ಯೋಗ ಭಾಗ್ಯ ಜೊತೆಗೆ ಅಚಾನಕ್ಕಾಗಿ ಲಾಭ ಬರುವಂಥದ್ದು ಏನಾದರೂ ಲಾಭ ಬರುತ್ತೆ ಕೆಲವರಿಗೆಲ್ಲ ಇನ್ಶೂರೆನ್ಸ್ ಹಣ ಬರ್ಬೋದು ಕೆಲವರಿಗೆಲ್ಲ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಹಿರಿಯರ ಪ್ರಾಪರ್ಟಿ ಕೂಡ ಬಂದು ನೀವು ಅದರಲ್ಲಿ ಎಂಜಾಯ್ ಮಾಡುವಂತಹ ಒಂದು ಯೋಗ ಭಾಗ್ಯ ಖಂಡಿತ ಬಂದೇ ಬರುತ್ತೆ ಅದರ ಜೊತೆಗೆ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಒಡ ಜೊತೆಗೆ ಮತಭೇದಗಳು ಉಂಟಾಗ್ಬೋದು ಆನಂತರ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಅದರಲ್ಲೂ ಕೂಡ ಹೊಟ್ಟೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಅದರ ಬಗ್ಗೆ ಗಮನ ಕೊಟ್ಟು ಓವರ್ ಆಲ್ ನೋಡ್ಲಿಕ್ಕೆ ಹೋದರೆ ನಿಮಗೆ ಒಳ್ಳೆ ಪೀರಿಯಡೇ ಎಲ್ಲವೂ ಕೂಡ ಮ್ಯಾನೇಜಬಲ್ ಮ್ಯಾನೇಜ್ ಮಾಡ್ಕೊಂಡು ಹೋದಾಗ ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತಹ ಯೋಗ ಬಗ್ಗೆ ಕ್ರಿಯೇಟ್ ಆಗಿರ್ತದೆ ಯಾರಿಗೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಜುಲೈ ತಿಂಗಳಲ್ಲಿ ಯಾವುದೇ ವರ್ಷದ ಜುಲೈ ತಿಂಗಳಲ್ಲಿ ಜನನಾದವರಿಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ ಮೇಡಮ್ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನವರು ಯಾವುದೇ ವರ್ಷದ ಆಗಸ್ಟ್ ತಿಂಗಳಲ್ಲಿ ಜನನಾಗಿದ್ದರೆ ಒಳ್ಳೆ ಪೇರೆ ಪರವಾಗಿಲ್ಲ ವಿದೇಶಕ್ಕೆ ಹೋಗ್ಲಿಕ್ಕಿದ್ರೆ ವಿದೇಶ ಪ್ರಯಾಣ ಮಾಡ್ಬೋದು ನಿಮಗೆ ಏನಾದರೂ ಹೈಯರ್ ಎಜುಕೇಷನ್ ಮಾಡಬೇಕು ಅದರಲ್ಲಿ ಕೂಡ ಹೋಗ್ಬೋದು ನೀವು ಪರವಾಗಿಲ್ಲ ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟ ವಿದ್ಯಾ ಬುದ್ಧಿಯಲ್ಲಿ ಅವರಿಗೆ ಪ್ರಗತಿ ಉಂಟಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ತಾಯಿಯ ತಂದೆಯ ಮಾತನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡಿ ಗುರುಗಳನ್ನು ಫಾಲೋ ಮಾಡಿ ಗುರುಗಳ ಜೊತೆಗಿರಲಿಕ್ಕೆ ಪ್ರಯತ್ನ ಮಾಡಿ ಗುರುಗಳ ಸಲಹೆಯನ್ನು ಚಾಚು ತಪ್ಪದೆ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಡಚಣೆ ಉಂಟಾಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಹಿನ್ನಡೆ ಉಂಟಾಗುತ್ತೆ ಕಾರ್ಯಕ್ಷೇತ್ರ ಬದಲಾವಣೆ ಆಗುವಂಥ ಸಾಧ್ಯ ಸಾಧ್ಯ ತೀರಾ ಜಾಸ್ತಿ ಯಾವುದಾದ್ರೂ ಒಂದು ಸಮಸ್ಯೆ ಬಹಳ ಬಹಳ ಸಮಯದಿಂದ ಕಾಡ್ತಾ ಉಂಟು ಆ ಸಮಸ್ಯೆಯಿಂದ ನಾನು ಮುಕ್ತರಾಗಬೇಕು ಅಂದಾಗ ಕೂಡ ಏನಾಗುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಅದಕ್ಕೆ ಮುಕ್ತಿ ದೊರೆಯುತ್ತೆ ಮುಂದೆ ಹೋಗಿ ನಿಮಗೆ ಒಳ್ಳೆಯದಾಗುವಂಥ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂತೂ ಆಗುತ್ತೆ ಅರ್ಥ ಮಾಡ್ಕೊಳ್ಬೇಕು ಯಾರಿಗೆ ಇದೆಲ್ಲ ಆಗುವಂಥದ್ದು ಮೂರು ಹನ್ನೆರಡು ಇಪ್ಪತ್ತೊಂದು ಮತ್ತು ಮೂವತ್ತನೇ ತಾರೀಕು ಯಾವುದೇ ವರ್ಷದ ಆಗಸ್ಟ್ ತಿಂಗಳಲ್ಲಿ ಜನನದವರಿಗೆ ನಾನು ಹೇಳಿದೆ ಈ ಪ್ರೆಡಿಕ್ಷನ್ ಅಂತೂ ಇದ್ದೇ ಇರುತ್ತೆ ನೆಕ್ಸ್ಟ್ ಬಂದ ಮೇಡಮ್ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ತಾರೀಖಿನವರು ಅದು ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಜನಿಸೋರು ರೈಟ್ ಆ ಸೆಪ್ಟೆಂಬರ್ ತಿಂಗಳಲ್ಲಿ ಜನಿಸೋರು ಯಾವುದೇ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ ಜನಿಸೋರಿಗೆ ಖಂಡಿತವಾಗಿ ಒಳ್ಳೆ ಪೀರಿಯಡ್ ಅಂತ ಹೇಳ್ತೇನೆ ಏನಾದರೂ ಹೊಸತನ್ನ ಸ್ಟಾರ್ಟ್ ಮಾಡ್ತೀರಾ ಹೊಸತನ ಇರ್ತದೆ ಯಾವುದೋ ಒಂದು ವಿಚಾರದಲ್ಲಿ ಹೊಸತನ ನಿಮ್ಮಲ್ಲಿ ಬರುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಹೊಸತನ ಮೊದಲೇ ಅರಸಿಕೊಂಡಿರ್ತೀರಾ ಅದಕ್ಕೆ ಸಂಬಂಧಪಟ್ಟ ಒಂದು ಒಳ್ಳೆ ರಿಸಲ್ಟನ್ನು ಅನ್ನು ನೀವು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಅಂತ ಆಗಿ ಆಗುತ್ತೆ ಪ್ರಾಬ್ಲಮ್ ಎಲ್ಲಿ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ನೀವು ಅನುಭವಿಸುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಅದೊಂದು ಏನು ನಿಮಗೆ ಕಂಫರ್ಟೆಬಿಲಿಟಿ ಬೇಕು ಕಾರ್ಯಕ್ಷೇತ್ರ ಅದು ನಿಮಗೆ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಅದು ಬರುವುದಿಲ್ಲ ಅಂತ ಹೇಳ್ತೇನೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತು ನಿಮ್ಮ ಎಲ್ಲ ಫೋಕಸನ್ನು ನಿಮ್ಮ ಫ್ರೆಂಡ್ಸ್ ನಿಮ್ಮ ಮಕ್ಕಳು ಅಥವಾ ಪ್ರೀತಿ ಪ್ರೇಮ ಮಾಡಿದ ಅವ್ರ ಮೇಲೇ ನಿಮ್ಮ ಇಡ್ತೀರ ಅಂತ ಮತ್ತೊಂದು ಇಂಡಿಕೇಷನ್ ಇದೆ ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಓವರ್ ಆಲ್ ನೋಡಲಿಕ್ಕೆ ಹೋದರೆ ಒಳ್ಳೆ ಪೀರಿಯಡ್ ಅಂತ ಹೇಳ್ತೇನೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಯಾವುದೇ ಮೂವತ್ತನೇ ತಾರೀಕಿನವರು ಸೆಪ್ಟೆಂಬರ್ ತಿಂಗಳು ಯಾವುದೇ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ ಜನಿಸೋರಿಗೆ ಈ ಒಂದು ಪ್ರಿಡಿಕ್ಷನ್ ಇದ್ದೇ ಇರುತ್ತೆ ರೈಟ್ ತಾನೇ ನೆಕ್ಸ್ಟ್ ಬಂದುಬೇಡಣ್ಣ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನವರು ಆಗ ಅಕ್ಟೋಬರ್ ತಿಂಗಳಲ್ಲಿ ಜನನಾಗಿದ್ದರೆ ರೈಟ್ ಯಾವುದೇ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಜನನಾಗಿದ್ದರೆ ಏನಾಗುತ್ತೆ ಒಳ್ಳೆ ಪೀರಿಯಡ್ ಅಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಜಾಗೃತರಾಗಿರಬೇಕು ಹಣಕಾಸು ಕೈಗೊಳ್ಳಲಿಕ್ಕೆ ಶುರುವಾಗುತ್ತೆ ಹಣಕಾಸಿನ ವಿಚಾರ ಭಾಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತೀರಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಯಾರಾದರೂ ನಿಮ್ಮನ್ನು ಮೋಸ ಮಾಡಿಯೇ ಮಾಡ್ತಾರೆ ಅಂತ ಮತ್ತೊಂದು ಇಂಡಿಕೇಷನ್ದೇ ಮೋಸ ಹೋಗುವಂಥ ಸಾಧ್ಯ ತೀರಾ ಜಾಸ್ತಿ ನಿಮ್ಮ ಮದುವೆ ಆಗಿದ್ದರೆ ಮದುವೆ ಜೀವನದಲ್ಲಿ ಹಿನ್ನಡೆ ಆಗುವಂಥ ಸಾಧ್ಯತೆಗಳು ಕುಟುಂಬ ಜೀವನದಲ್ಲಿ ಹಿನ್ನಡೆ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಮಾತುಕತೆಯಲ್ಲಿ ಬಹಳ ಜಾಗೃತರಾಗಿರಿ ನಿಮ್ಮ ಮಾತನ್ನು ಅಷ್ಟು ಚೆನ್ನಾಗಿ ನೀವು ಆಡಬೇಕಾಗುತ್ತೆ ಆ ಮಾತನ್ನು ಆ ಮಾತಲ್ಲಿ ಆ ಮಾತಲ್ಲಿ ಯಾವುದೇ ಕಾರಣಕ್ಕೂ ನೀವು ಸಿಟ್ಟನ್ನು ಬೆರೆಸುವಂಥ ಿಲ್ಲ ಅಥವಾ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡೋದು ನಿಮಗೆ ನಿಮಗೇನೆ ಮುಳು ಆಗ್ಬಹುದು ಇಂಡಿಕೇಶನ್ ದೇ ಯಾವ ವರ್ಡ್ಸನ್ನು ಯೂಸ್ ಮಾಡ್ತೀರಾ ಬಹಳ ಜಾಗೃತರಾಗಿ ಮಾಡಿ ಅಂತ ಹೇಳ್ತೇನೆ ಇದನ್ನು ಮಾಡಿದಾಗ ಮ್ಯಾನೇಜ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂದರೆ ಯಾರಿಗೆ ಇದೆಲ್ಲ ಆಗುತ್ತೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನವರು ಅಕ್ಟೋಬರ್ ತಿಂಗಳಲ್ಲಿ ಯಾವುದೇ ವರ್ಷದ ಅಕ್ಟೋಬರ್ ತಿಂಗಳ ಜನನಾಗಿದ್ದರೆ ಮುಂದಿನ ವರ್ಷ ಈ ರೀತಿಯಾದ ಒಂದು ಪ್ರೆಡಿಕ್ಷನ್ ನಿಮ್ಮ ಅಂತೂ ಬಂದೇ ಬರುತ್ತೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನವರು ನವೆಂಬರ್ ತಿಂಗಳಲ್ಲಿ ಜನನಾಗಿದೆ ಅಂತ ಇಟ್ಕೊಳ್ಳೋಣ ಯಾವುದೇ ವರ್ಷದ ನವಂಬರ್ ತಿಂಗಳಲ್ಲಿ ಸರಿ ಅರ್ಥ ಮಾಡ್ಕೊಳ್ಳಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಖಿನವರು ಯಾವುದೇ ವರ್ಷದ ನವೆಂಬರ್ ತಿಂಗಳಲ್ಲಿ ನಿಮ್ಮ ಜನನಾಗಿದೆ ಯಾವುದೇ ಡ್ಯಾ ಯಾವುದೇ ವರ್ಷದ ನವೆಂಬರ್ ತಿಂಗಳು ಜನನಾಗಿದೆ ಅಂದಾಗ ಮೇ ಬಿ ಫೇವರೇಬಲ್ ಆದಂಥ ರಿಸಲ್ಟ್ ಇರುತ್ತೆ ನಿಮಗೆ ಮನೆ ಬಿಟ್ಟು ದೂರ ಹೋಗುವಂಥ ಯೋಗ ಕಾರ್ಯಕ್ಷೇತ್ರಕ್ಕೆ ಬೇಕಾಗಿ ದೂರ ಹೋಗುವಂಥ ಯೋಗ ಮನೆ ಚೇಂಜ್ ಮಾಡುವಂಥ ಯೋಗ ನಿಮ್ಮಿಂದಾಗಿ ನಿಮ್ಮ ಮನೆ ಚೇಂಜ್ ಆಗುತ್ತೆ ಮನೆ ಚೇಂಜ್ ಮಾಡುವಂಥ ಯೋಗ ಆನಂತರ ತುಂಬಾ ಕಮ್ಯುನಿಕೇಟ್ ಮಾಡುವಂಥ ಯೋಗ ಒಂದಷ್ಟು ಜನ ನಿಮ್ಮ ಜೊತೆ ಬೆರೆದುಕೊಳ್ಳಿ ಸ್ಟಾರ್ಟ್ ಮಾಡಿ ಮಾಡ್ತಾರೆ ಒಂದಷ್ಟು ವಿದ್ಯೆಯನ್ನು ಕಲಿಯುವಂಥ ಯೋಗ ಒಂದಷ್ಟು ಹೊಸತನವನ್ನು ನಿಮ್ಮಲ್ಲಿಗೆ ಇಟ್ಕೊಂಡು ಇಟ್ಕೊಳ್ಳುವಂಥ ಯೋಗ ಒಂದಷ್ಟು ಹೊಸತನಗಳು ನಿಮ್ಮಲ್ಲಿಗೆ ಬರಲಿಕ್ಕೆ ಶುರು ಆಗ್ತವೆ ಒಳ್ಳೆ ಪೀರಿಯಡ್ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಎಜುಕೇಶನ್ ರಿಲೇಟೆಡ್ ಏನು ಬೇಕು ಹೈಯರ್ ಎಜುಕೇಷನ್ ಮಾಡ್ತೀರಾ ಎಜುಕೇಷನ್ ಮುಂದುವರಿಸ್ತೀರಾ ಅಥವಾ ಇಷ್ಟೊರೆಗೆ ಎಜುಕೇಷನ್ ಕಟ್ಟಾಗಿದೆ ಅದನ್ನು ಮುಂದುವರಿಸ್ತೀರಾ ಅದಕ್ಕೆ ಕೂಡ ಬಹಳ ಆದ ಒಂದು ರಿಸಲ್ಟ್ ಅನ್ನು ಕೊಡುವಂತಹ ಒಂದು ವರ್ಷ ಆಗಿರ್ತದೆ ಬರುವ ವರ್ಷ ಅದರ ಜೊತೆ ಒಡ ಜೊತೆ ನಿಮ್ಮ ಸಂಬಂಧಗಳನ್ನು ಮೇಂಟೈನ್ ಮಾಡಿ ನಿಮ್ಮ ನಿಮ್ಮ ಅಕ್ಕಪಕ್ಕದ ಮನೆಯವರ ಜೊತೆ ಕೂಡ ನಿಮ್ಮ ಸಂಬಂಧಗಳನ್ನು ಮೇಂಟೈನ್ ಮಾಡಿ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ದೂರ ಹೋಗುವಂಥ ಯೋಗ ಬಗ್ಗೆ ಆಲ್ರೆಡಿ ಕ್ರಿಯೇಟ್ ಆಗಿರೋದರಿಂದ ಖಂಡಿತ ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಬರುವ ವರ್ಷ ಅಲ್ಟಿಮೇಟ್ ಆದಂಥ ಒಂದು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಯಾರಿಗೆಲ್ಲ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನವರು ನವಂಬರ್ ತಿಂಗಳಲ್ಲಿ ಜನನಾದವರಿಗೆ ಬಹಳ ಒಳ್ಳೆಯ ರಿಸಲ್ಟನ್ನು ಅನ್ನು ಯೋಗ ಭಾಗ್ಯ ಖಂಡಿತ ಕ್ರಿಯೇಟ್ ಆಗಿದೆ ಓಕೆನಾ ನೆಕ್ಸ್ಟ್ ಬಂದ ಮೇಡಮ್ ಮೂರು ಹನ್ನೆರಡು ಮೂವತ್ತನೇ ತಾರೀಕಿನವರು ಯಾವುದೇ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ಆಗಿದ್ರೆ ಯಾವುದೇ ಡಿಸೆಂಬರ್ ತಿಂಗಳಲ್ಲಿ ಆಗಿದ್ರೆ ತೊ ಒಳ್ಳೆ ಪೀರಿಯಡ್ ಅಲ್ಲ ಅಂತ ಹೇಳ್ತೇನೆ ಸ್ವಲ್ಪ ಮೋಸ ಜಾಸ್ತಿನೇ ಮನೆ ಕಟ್ಟುವಂಥ ಯೋಗ ಅಂತೂ ಕ್ರಿಯೇಟ್ ಆಗಿರ್ತದೆ ಮನೆ ವಾಹನ ಜಾಗ ಇದೆಲ್ಲ ನೀವು ಪಡ್ಕೊಳ್ಬೋದು ಪರವಾಗಿಲ್ಲ ಬಟ್ ಎಲ್ಲಾದರೂ ಒಂದು ಕಡೆ ನಿಮಗೆ ಫಿಟ್ಟಿಂಗ್ ಬರುವಂಥ ಸಾಧ್ಯ ತೀರ ಫಿಟ್ಟಿಂಗ್ ಅಂತ ಗೊತ್ತಾಗುತ್ತಾ ಅಥವಾ ಯಾರೋ ಬಂದು ಮೋಸ ಮಾಡ್ತಾರೆ ಯಾರೋ ಒಂದು ವಿಚಾರ ಇಟ್ಕೊಂಡೇ ಮೋಸ ಮಾಡ್ತಾರೆ ಹಣ ತೆಗೆದುಕೊಂಡು ಮೋಸ ಮಾಡ್ಬೋದು ಮನೆ ಮಾ ಕೊಡ್ತೇನೆ ಅಂತ ಹಣ ತಗೊಂಡು ಮೋಸ ಮಾಡ್ಬೋದು ಅಲ್ವಾ ಅಥವಾ ಗಾಡಿ ವಿಚಾರದಲ್ಲಿ ಮೋಸ ಆಗುತ್ತೋ ಇದೆಲ್ಲ ಮೋಸ ಆಗುವಂಥ ಸಾಧ್ಯ ತೀರಾ ತೀರಾ ಜಾಸ್ತಿ ಕೋರ್ಟ್ ಕಚೇರಿ ಕೂಡ ಬರ್ಬೋದು ಪೇಪರ್ ರಿಲೇಟೆಡ್ ಪ್ರಾಬ್ಲಮ್ ಆಗಿಬಿಡಾ ಕೋರ್ಟ್ ಕಚೇರಿ ಬರುವಂಥ ತೀರಾ ಜಾಸ್ತಿ ಅದರ ಜೊತೆಗೆ ನಿಮ್ಮ ತಾಯಿ ತಾಯಿಯ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಿ ಅಂತ ಹೇಳ್ತೇನೆ ಅವರ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗುವಂಥದ್ದು ತಂದೆಯ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗುವಂಥದ್ದು ಅದರ ಜೊತೆಗೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರು ಕೆಲಸವನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಿಮ್ಮ ಮಕ್ಕಳಿದ್ರೆ ಮಕ್ಕಳಿಗೆ ರಿಲ್ಯಾಕ್ಸೇಷನ್ ಇರಲ್ಲ ಅವರ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿ ಮಕ್ಕಳಿಗೆ ಬೇಕಾಗಿ ಹಾಸ್ಪಿಟಲ್ಗೆ ಹೋಗಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಹೇಳ್ತೇನೆ ಯಾರಿಗೆ ಇದು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಯಾವ ತಾರೀಕಿನವರಿಗೆ ಯಾವುದೇ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ಜನನಾದವ್ರಿಗೆ ಸ್ವಲ್ಪ ಕ್ಯಾರ್ ತೊಗೊಳ್ಬೇಕು ಅನಿವಾರ್ಯತೆ ಉಂಟು ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಇವರಿಗೆಲ್ಲ ಬಹಳ ಫೇರಬಲ್ ಪೀರಿಯೇ ಪರವಾಗಿಲ್ಲ ಮ್ಯಾನೇಜಬಲ್ ಏನು ತೊಂದರೆ ಇಲ್ಲ ನಾನು ಒಂದು ಟೆಕ್ನಿಕನ್ನು ಅನ್ನು ಆದಷ್ಟು ಆಧ್ಯಾತ್ಮದಲ್ಲಿ ಹೋಗಿ ಆಧ್ಯಾತ್ಮ ಪುಸ್ತಕಗಳನ್ನು ಓದಿ ಅಂತ ಹೇಳಿದ್ರೆ ಸೊ ಇದನ್ನು ನೀವು ಮಾಡಿಕೊಂಡಾಗ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಬರುವ ಆದಿತ್ಯ ಅವ್ರ ದಿವಸ ಮಂಗಳೂರಲ್ಲಿ ಅವೈಲೇಬಲ್ ಇರ್ತೇನೆ ಯಾರು ಬೇಕಾದ್ರೂ ಜಾತಕರು ಎರಡು ಜಾತಕ ಅಂತ ತೋರಿಸಬಹುದು ಬಹಳ ಚೆನ್ನಾಗಿರುತ್ತೆ ಎಷ್ಟು ಬೇಕಾದ ವಿವರಣೆಗಳನ್ನು ಪಡ್ಕೊಂಡು ಹೋಗಬಹುದು ಪರಿಹಾರಗಳನ್ನು ಪಡ್ಕೊಂಡು ಹೋಗಬಹುದು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಸಮಯ ಮೀರ್ತಾ ಬಹಳಷ್ಟು ಬಹಳಷ್ಟು ವಿಚಾರವೇ ನಿಮ್ಮ ಜೊತೆ ಹಂಚಿಕೊಳ್ಳಿ ಸಮಯ ಮೀರ್ ಉಳಿದ ಡೇಟ್ ಡ ಮುಂದಿನ ದಿನಗಳ ಹೇಳ ಪ್ರಯತ್ನ ಮಾಡ್ತೇನೆ ಸಮಯ ಮೀರ್ತಾ ಇರುವುದರಿಂದ ಆರದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ನಿಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸಾರಿ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ಫೈವ್ ಡಬಲ್ ತ್ರೀ ಸಿಕ್ಸ್ ಸಿಕ್ಸ್ ಫೋರ್